ಇವರ ಹೆಸರು ಮ್ಯಾಥ್ಯೂ ರೇ, ಇವರ ಹೆಂಡತಿ ರೇಣು. ಮ್ಯಾಥ್ಯೂ ದುಬೈಗೆ ಬಂದು 28 ವರ್ಷಗಳಾಗಿದೆ. ಹೋಟೆಲ್ ಬಾಯ್ ಆಗಿ ಜೀವನನ ಶುರು ಮಾಡಿದವರು. ಆದರೆ ಇವತ್ತಿಗೆ ಇವರು 3-star ಹೋಟೆಲ್, 2 ಡ್ಯಾನ್ಸ್ ಪಾರ್ಕ್ಗೆ ಓನರ್ ಆಗಿದ್ದಾರೆ. ಇವರ ಹೆಂಡತಿ ರೇಣು ದುಬೈನಲ್ಲೇ ಫೇಮಸ್ ಬ್ಯೂಟಿಷಿಯನ್, ಸ್ವಂತ ಒಂದು ಮ್ಯಾನೇಜ್ಮೆಂಟ್ ಕಂಪನಿ ಮತ್ತೆ ಬ್ಯೂಟಿ ಪಾರ್ಲರ್ನ ನಡೆಸ್ತಾ ಇದ್ದಾರೆ. ಬಿಸ್ನೆಸ್ ಅಲ್ಲಿ ಬಂದ ಲಾಭನೆಲ್ಲನು ಇವರು ದುಬೈನಲ್ಲೇ ಇನ್ವೆಸ್ಟ್ ಮಾಡಿದ್ದಾರೆ, ಮನೆ, ಕಾರ್ ಇತರದೆಲ್ಲಾನು. ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದ್ರಿಂದ ಇವಾಗೆಲ್ಲಾನು ಕಳ್ಕೊಂಡಿದ್ದಾರೆ. ಇವಾಗ ಇವರು ಉಳ್ಕೊಂಡಿರೋದು ಇವರು ಅಡ ಇಟ್ಟಿರುವಂತಹ ಇವರ ಹಳೆಯ ಹೋಟೆಲ್ನ ಸ್ಟೋರ್ ರೂಮ್ನಲ್ಲಿ. ಇವತ್ತು ಇವರೊಬ್ರು ಟ್ಯಾಕ್ಸಿ ಡ್ರೈವರ್ ಮಾಡಿರೋ ಸಾಲಕ್ಕೋಸ್ಕರ ಇವತ್ತು ಇವಳನ್ನೇ ಇವಳು ಅಡ ಇಡುವಂತ ಪರಿಸ್ಥಿತಿ ಬಂದಿದೆ. ರಘು ಚಂದ್ರನ್, ಎಲ್ಲರೂ ರಘು ಅಂತ ಕರೀತಾರೆ. ಮನೆಯವರು ಲಕ್ಷ್ಮಿ, ಒಬ್ಳೆ ಮಗಳು ಅನಾಮಿಕಾ. ರಘು ದುಬೈಗೆ ಬಂದು 32 ವರ್ಷ ಆಗಿದೆ. 700 ಜನ ಕೆಲಸ ಮಾಡ್ತಿದ್ದ 3 ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಯೂನಿಟ್, ದೊಡ್ಡ ದೊಡ್ಡ ಆರ್ಡರ್ಸ್, ಆಡಂಬರವಾಗಿ ಜೀವನನ ಸಾಗಿಸ್ತಿದ್ದ. ಆದ್ರೆ ಆರ್ಥಿಕ ಪರಿಸ್ಥಿತಿ ಇವ್ರ ಜೀವನನ ತಲೆ ಕೆಳಗಾಗಿ ಮಾಡ್ತು. ಎಂಬಸಿ ರಿಸೆಪ್ಷನ್ ಅಲ್ಲಿ ಇವರು ಊರಿಗೆ ಹೋಗೋದಿಕ್ಕೆ ಫ್ರೀ ಟಿಕೆಟ್ ಕೊಡ್ತಾರೆ ಅಂತ ಹೇಳಿ ಎಲ್ರೂ ಕಾಯ್ತಾ ಕೂತಿದ್ದಾರೆ. ಅದರಲ್ಲಿ ಇವರು ಇದ್ದಾರೆ. ಇವರೇ ಈ ಕಥೆಯ ಮುಖ್ಯ ಪಾತ್ರಗಳು.
ಹೀಗೆ ಆದ್ರೆ ಹೇಗೆ ಇವಾಗಲೇ ಬಂದು ನನ್ನ ನೋಡು ಅಂತ ರಿಂಗ್ ಬರ್ತಾ ಇದೆ ಮಿಸ್ಟರ್ ಸದಾಶಿವ್ ಹತ್ರ ಮಾತಾಡ್ಬೋದಾ ಹಲೋ ಹಲೋ ಹಾ ಕೊಡ್ತೀನಿ ಕೊಡ್ತೀನಿ ಒಂದ್ ನಿಮಿಷ ತಗೊಳ್ಳಿ ಹಲೋ ಮಾಡಸ್ವಾಮಿ ಅಯ್ಯಂಗಾರ್ ಇದ್ದಾರಾ ಸ್ವಾಮಿನೇ ಹೇಳಿ ಸ್ವಾಮಿ ನಾನು ನಟರಾಜ ಅಂತ ನಾನೀಗ ಮ್ಯಾಂಗ್ಳೂರ್ ದಾಟು ಹೋಗ್ತಾ ಇದ್ದೀನಿ ಏನು ಇಲ್ಲಯ್ಯ ಒಂಬತ್ತಕ್ಕೂ ಎಂಬತ್ತಕ್ಕೂ ಮಧ್ಯ ಇರೋ ನಂಬರ್ ಹತ್ತು ಅಂತ ಹೇಳ್ಬಿಡಿ ಎಪ್ಪತ್ತು ಒಂಬತ್ತು ಏಳು ಒಂಬತ್ತು ಒಳ್ಳೆ ನಂಬರ್ ಹೋಗಿದ ಕೆಲಸ ಆಗುತ್ತೆ ಆದ್ರೆ ಅದರಲ್ಲೂ ನಿಮ್ ಕಷ್ಟ ಪಡಬೇಕಾಗುತ್ತೆ ನೀವು ಹೋಗಿರೋ ಕೆಲ್ಸಕ್ಕೆ ಇನ್ನೊಬ್ನು ಹೋಗಿದಾಣಲ್ಲ ಅದು ಯಾರು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರೋಣ ಕಟ್ಟೆ ಆಗೋಯ್ತು ಹೊಡೆದಾಕ್ಬಿಡ್ಬೇಕು ನನ್ನ ಮಗನೇ ಇದನ್ನ ನೀನ್ ವಡೆ ಅಂತ ಹೇಳಿದ್ರೆ ನಾನ್ ನಿನ್ನ ಅಮಿತಾಬ್ ಬಚ್ಚನ್ ಅಂತ ಹೇಳ್ತೀನಿ ಅಮೀರ್ ಖಾನ್ ಅಂತ ಹೇಳ್ತೀನಿ ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳ್ತೀನಿ ಇಲ್ಲಿ ಕೇಳೋ ನನ್ನ ದೇಹಾನು ನಿನ್ನ ದೇಹಾನು ಒಂದು ಆಲಯ ಅಂತ ಹೇಳಿ 200 ವರ್ಷಗಳ ಹಿಂದೆನೆ ಮಹಾಋಷಿಗಳು ಹೇಳೋಗಿದ್ದಾರೆ ಅಂತ ಆಲಯನ ಪರಿಶುದ್ಧವಾಗಿ ನೋಡ್ಕೊಳ್ಳೋದು ನಮ್ಮಿಬ್ರ ಕರ್ತವ್ಯ ತಾನೆ ಆದ್ರೆ ನೀನ್ ಮಾರ್ತಾ ಇರೋ ಈ ಒಡೆನ ನಾನ್ ತಿಂದ್ರೆ ನನ್ನ ಆಲಯ ಟಾಯ್ಲೆಟ್ ರೂಮ್ ಆಗ್ಬಿಡುತ್ತೆ ದೇವ್ರು ಮೂಗಿಟ್ಕೊಂಡು ಓಡೋಗ್ತಾನೆ ಇವತ್ತು ನಮ್ಮ ದೇಹದ ಮೇಲೆ ದೇವರ ಆಶೀರ್ವಾದ ಇದೆ ಅಂದ್ರೆ ಅದು ನಾವು ಮಾಡೋ ಊಟದಿಂದ ಅಂತ ನಿನಗೇನಾದ್ರೂ ಸ್ವಲ್ಪ ಗೊತ್ತಿದೆಯಾ ಡೂ ಯು ನೋ ಇಟ್ ಎಂತ ಒಡೆನೋ ಮಾಡ್ತಾ ಇದೀಯಾ ಇದನ್ ಒಡೆ ಅಂತಾರ ಸ್ವಲ್ಪ ತಿನ್ನೋಡಿ ಸರ್ ನೀವ್ ಯಾವ ಊರಿಂದ ಬರ್ತಾ ಇದ್ರಿ ಚಿತ್ರದುರ್ಗದ ಪಕ್ಕ ಚಳ್ಳಕೆರೆಯಿಂದ ಸ್ವಲ್ಪ ಸರ್ಕೊಳಪ್ಪ ಒಂದ್ ನಿಮಿಷ ಲೈನಲ್ಲಿ ಇರಿ ಚಾರ್ಜರ್ ಇದ್ರೆ ಸ್ವಲ್ಪ ಕೊಡ್ತೀರಾ ಏನು ಪ್ರಾಬ್ಲಮ್ ಇಲ್ಲ ಅದ ಟ್ರೈನ್ ಹತ್ತಕ್ಕೂ ಮುಂಚೆ ಒಂದು 3 ರೂಪಾಯಿ ಎಣ್ಣೆ ಹೊಡೆದೆ ಎಣ್ಣೆ ಹೊಡೆದು ಗಲಾಟೆ ಮಾಡ್ತಾ ಇದೀನಿ ಅನ್ನೋ ತರ ಅನ್ನಿಸ್ತಾ ಖಂಡಿತವಾಗ್ಲೂ ಇಲ್ಲ ನಾನ್ ಮಾತಾಡಿದ್ ಸರಿ ಇತ್ತು ತಾನೆ ಹಾಗಿದ್ರೆ ಸರಿ ಹೋಯ್ತು ನೀವು ಮಸಾಲಾ ರಿಪಬ್ಲಿಕ್ ಇರೋ ತಾನೆ ಮೈಬೂರುಕಿ ಮೈಬೂರುಕಿ ಬನ್ನಿ ಬನ್ನಿ ಈ ಕಡೆ ಬನ್ನಿ ಪ್ಲೀಸ್ ಕಮ್ ಪ್ಲೀಸ್ ಕಮ್ ಮೈಬೂರುಕಿ ಎಲ್ರು ಸ್ವಲ್ಪ ದಾರಿ ಬಿಡಿ ಅಸ್ಸಾಮಿಂದ ಬಂದು ಕರ್ನಾಟಕದಲ್ಲಿ ಒಂದ್ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿ ಹಿಟ್ ಆಗಿರೋ ದೊಡ್ಡ ಹೀರೋ ಇವರು ಎಲ್ಲಾರು ಇವರಿಗೆ ವಿಶ್ ಮಾಡ್ಬೇಕು ಏನು ಸರ್ ಹಂಗೆಲ್ಲ ಹೋಗಲು ಬೇಡಿ ಸರ್ ಕರ್ನಾಟಕದಲ್ಲಿ ಇವರು ಸೂಪರ್ ಸ್ಟಾರ್ ಆಗ್ಬಿಡ್ತಾರ ಆದ್ರೆ ಮೊದಲನೇ ಸಿನಿಮಾಗಿನ ನಿಮ್ ಕೆಲ್ಸ ನಿಲ್ಲಿಸ್ಬೇಡಿ ಏನು ಆಯ್ತಾ ಸರಿನಾ ಸಪೋರ್ಟ್ ಮಾಡಿ ಕರ್ನಾಟಕದಲ್ಲಿ ನೀನ್ ಸೂಪರ್ ಸ್ಟಾರ್ ಅಂತ ಹಾಗೆ ಆಗ್ತೀಯ ಆದ್ರೆ ಒಂದ್ ವಿಷಯ ತಲೆಯಲ್ಲಿ ಇಟ್ಕೋ ನೀನ್ ಇಲ್ಲಿ ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ ಯಾವತ್ತೂ ಮನುಷ್ಯ ರಸಿಕತೆಯಿಂದ ಇರಬೇಕು ಮನಸ್ಸು ಬಿಚ್ಚಿ ಹಾರಾಡಬೇಕು ಆಗ್ಲೇ ನಮ್ಮೆಲ್ಲರ ಮನಸ್ಸಿಗೂ ನೆಮ್ಮದಿಯಾಗಿರುತ್ತೆ ಮನಸ್ಸನ್ನ ಸಂತೋಷವಾಗಿಡ್ಬೇಕು ಆಗ್ಲೇ ನಿಮ್ ಜೀವನ ಆನಂದವಾಗಿರುತ್ತೆ ಬನ್ನಿ
ಬೇಕು ಸರ್? ಒಂದು ಬಾಳೆಹಣ್ಣು ಎತ್ಕೋತೀನಪ್ಪ. ತೋಳೆ ಸರ್ ತೋಳೆ. ಓಕೆ. ಅದ್ರ ಬಗ್ಗೆ ಕೇಳು, ಅದ್ರ ಬಗ್ಗೆ. ಅದ್ರ ಬಗ್ಗೆ ಅಯ್ಯೋ ಕರ್ಮ. ಊಟ 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 ಊಟ. ಲೆಮನ್ ರೈಸ್ ಚಿತ್ರಾನ್ನ ಬರ. ಧರ್ಮಸ್ಥಳದ ಮಂಜುನಾಥ ನಂಬರ್ ಸಿಕ್ಬಿಡ್ತು. ಎಲ್ಲ ರೆಡ್ಡಿ ಅಂತ ಅವ್ರ ಹೆಸರು. ಚಂದ್ರಗಿರಿಯಿಂದ ಆ ಮನುಷ್ಯ ನಮ್ ಜೊತೆನೆ ಬರ್ತಾ ಇದಾರೆ. ಕರೆಕ್ಟ್ ಸ್ಪಾಟ್ ಏನು ಅಂತ ಈ ಮನುಷ್ಯನಿಗೆ ಮಾತ್ರ ಗೊತ್ತು. ಅದು ಅಲ್ದೆ ಆ ಮನುಷ್ಯ ನಮ್ ಜೊತೆ ಬರೋದು ಒಳ್ಳೇದೇ ತಾನೇ? ಬಂದ್ರು ಬಂದ್ರು. ಮೆಜೆಸ್ಟಿಕ್ ಅಲ್ಲಿರೋ ರಾಜಧಾನಿ ಬಾರ್ ಬೆಂಗಳೂರಲ್ಲಿ ಬೆಸ್ಟ್ ಬಾರ್. ಫ್ಲೈಟ್ ಅಲ್ಲಿ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಮಾತ್ರ ಹೋಗೋ ರಾಜಧಾನಿ ಬಾರ್ ಓನರ್ ನಟರಾಜನ್ ಅವರು ಈಗ ಟ್ರೈನ್ ಅಲ್ಲಿ ಕಕ್ಕಸ್ ರೂಮ್ ಹತ್ರ ಬಂದ್ ಯಾಕೆ ನಿಂತಿದ್ದಾರೆ ಅಂತ ನಾನ್ ಮಾತ್ರ ಕೇಳೋದಿಲ್ಲ. ಎಲ್ಲಿಗೆ ಹೋಗ್ತಿದ್ದೀರಾ, ಯಾಕೆ ಹೋಗ್ತಾ ಇದ್ದೀರಾ, ಏನು ಕೇಳೋದಿಲ್ಲ. ಎಲ್ಲ ನನಗೆ ಇದನ್ನ ಇಟ್ಕೊಳ್ಳಿ. ಸ್ವಾಮಿಯವರು ಹೇಳ್ದಂಗಿದ್ದೇನೆ ಅವ್ರ ಪ್ರಸಾದನ. ನಮ್ ಬಗ್ಗೆ ಎಲ್ಲ ವಿಷಯನು ಹೇಳ್ಬಿಟ್ರ ಹೆಂಗೆ? ನಿನ್ನ ಕೊಟ್ಟ ಅಂದ್ರೆ ಬೇಡ ಅಲ್ವಾ? ಏನಾಗಿರ್ಬೋದು ಗೊತ್ತಾಗ್ತಾ ಇಲ್ವಲ್ಲ. ನೆಮ್ಮದಿಯಾಗಿ ನೆಶೆ ಹಾಕೊಂಡು ಎಷ್ಟು ಹೊತ್ತಾಯ್ತು? ಹಾಕು ಹಾಕು, ಚೆನ್ನಾಗ್ ಹಾಕು. ಬರೋ ಹಾಕೊಳ್ಳೋಣ. ಅಷ್ಟು ಕರೆದ್ಬಿಟ್ರ ಇಲ್ ತಾನೆ ಇದ್ನಲ್ಲ, ಎಲ್ಗೋದ? ಬಾಳೆನ್ ತಿಂದ್ರಲ್ವಾ, ಒಂದೊಳ್ಳೆ ಬಾತ್ರೂಮ್ ಹೋಗಿರ್ಬೋದು ಏನೋ. ಯಾವ ಕಡೆ ನಾನು ಬಂದ್ಬಿಡ್ತಾನ ನೋಡು. ಯಾರು ಇಲ್ಲ. ಹಲೋ ಸ್ವಾಮಿ, ನಾನು. ನೀವ್ ಯಾವ್ಯಾವ ರೀತಿ ಹೇಳಿದ್ರು ಅದೇ ತರ ನಡೀತಾ ಇದೆ. ಇಲ್ಲೊಬ್ಬ ಬಂದ್ ಹತ್ತಿದ್ದಾನೆ. ನಲವತ್ತಕ್ಕೂ ಎಪ್ಪತ್ತಕ್ಕೂ ಮಧ್ಯನ? ಐವತ್ತು ಐವತ್ತು ಅರವತ್ತೊಂಬತ್ತು. ಸುನಾಮಿ ತರ ಬರ್ತವೆ, ಆದ್ರೆ ನೀವು ಹುಷಾರಾಗಿರ್ಬೇಕು. ಇಲ್ಲ ಅಂದ್ರೆ ಹಲೋ ಹಲೋ ಜನಗಳಿದ್ದಾರೆ ಅನ್ಸುತ್ತೆ. ಕಟ್ ಆಗೋಯ್ತು ಅಲ್ಲ ಸರ್. ಒಂದ್ ನಿಮಿಷ. ಏಯ್, ನಾನು ಎಲ್ಲೋಗ್ತಾ ಇದ್ದೀನಿ ಅಂತ ಹೇಳಿ ಹೇಳಿ ಸ್ವಲ್ಪ. ಅದ್ ನನ್ನನ್ನು ಕೇಳಿದ್ರೆ ನಾವ್ ಎಲ್ಲೋಗ್ತಾ ಇದೀವಿ, ಯಾಕೆ ಹೋಗ್ತಾ ಇದೀವಿ ಅನ್ನೋದು ನಿಮ್ಮ ಮಾತ್ರ ಗೊತ್ತಿದೆ, ಅದಕ್ಕೆ ಹೇಳ್ಬಿಡಿ. ಹಾಗಾದ್ರೆ ಹೇಳ್ಬೇಕಾ? ಬಾ. ನೀವೆಲ್ಲಿಗೆ ಹೋಗ್ತಿದ್ದೀರೋ ಅದೇ ಜಾಗಕ್ಕೆ ನಾನು ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋದ್ಮೇಲೆ ಮಾತಾಡೋಣ. ಒಟ್ಟು ನನಗಿದ್ದ 16 ಬಾರನ್ನ ಮುಚ್ಚಿಸ್ಬಿಟ್ಟಿದ್ದಾರೆ. ಏನಂದ್ರೆ? ಒಟ್ಟು 16 ಬಾರ್ ಇದ್ವು, ಮುಚ್ಚಿಸ್ಬಿಟ್ಟಿದ್ದಾರೆ. ದುಡ್ಡು ಕೊಟ್ಟು ಬಾರ್ ತೆಗ್ಸೋಕೆ ಅಂತ ಎಲ್ರಿಗೂ ದುಡ್ಡು ಕೊಟ್ಟು ಕೊಟ್ಟು ನಾನು ಬೀದಿ ಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಮಾಡಸ್ವಾಮಿ ಅಂತ ಒಬ್ರು ಸ್ವಾಮಿ ಅವರು ನಾಗಮಣಿ ತಗೊಂಡೋಗಿ ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಂದ್ರು. ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಆಗಿ ನಡೀತಾ ಇದೆ. ಕರೆಕ್ಟಾ? ಕರೆಕ್ಟ್. ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂದ್ರೆ ನಮಗ್ ನಾಗಮಣಿ ಸಿಗ್ಲೇಬೇಕು. ಅದಕ್ಕೆ ರತ್ನಗಿರಿಲಿ ಮಣಿ ಇದೆ ಅಂತ ನಮಗ್ ಗೊತ್ತಾಗಿದೆ. ಮನೆ ದೇವ್ರು ಸತ್ಯ ಮಾಡಿ ಹೇಳ್ತಾ ಇದೀವಿ, ನಾವು ಅಲ್ಲಿಗೆ ಹೋಗ್ತಾ ಇರೋದು. ನಿಮ್ಮಿಂದ ನಮಗೆ ಯಾವ ಸಮಸ್ಯೆನೂ ಆಗ್ಬಾರ್ದು. ಅದಕ್ಕೆ ಅಂತ ನೀವ್ ಏನ್ ಕೇಳಿದ್ರು ನಾನ್ ಕೊಡ್ತೀನಿ. ಏನ್ರಿ ಯಜಮಾನ್ರೆ ನೀವು, ಇದ್ ನೋಡಿದ್ರೆ ಗೊತ್ತಾಗಲ್ವಾ ಮೆಜೆಸ್ಟಿಕ್ ರಾಜಧಾನಿ ಬಾರ್ ಅಂತ? ರಿಸರ್ವೇಶನ್ ಚಾರ್ಟ್ ಅಲ್ಲಿ ನೋಡಿದ್ರೆ ಹೆಸರು ಗೊತ್ತಾಗುತ್ತೆ, ಅಷ್ಟೇ ಮ್ಯಾಟ್ರು. ಉಳ್ದಿದ್ದೆಲ್ಲ ನೀವೇ ಹೇಳಿದ್ರಿ, ನಾನೇನು ಹೇಳಿಲ್ಲ. ಏನ್ ಡಾರ್ಲಿ, ಆಮೇಲೆ ಇನ್ನೊಂದ್ ಮಾತು ಹೇಳ್ತೀನಿ ನಿಮ್ಗೆ. ಕೊಲೆ ಮಾಡೋದಕ್ಕೆ, ದರೋಡೆ ಮಾಡೋದಕ್ಕೆ ನಾಗಮಣಿ ಆ ತರ ಎಲ್ಲ ತಗೊಳೋದಕ್ ಹೋಗ್ಬೇಕಾದ್ರೆ ಈ ತರ ಡೀಟೇಲ್ ಎಲ್ಲ ಪಾಕೆಟ್ ಅಲ್ಲಿ ಇಟ್ಕೋಬಾರ್ದು. ಓಕೆ? ಎಷ್ಟು ಸಲ ಕಾಲ್ ಮಾಡಿದ್ದೆ ನಾನು, ಯಾಕೆ ಫೋನ್ ತೆಗಿಲಿಲ್ಲ? ಇಲ್ಲಿ ತಿನ್ನೋದು ಕೂಡ ಏನು ಇಲ್ಲ. ನಾನು ಸಿಮ್ ಚೇಂಜ್ ಮಾಡಿದ್ದೀನಿ, ಇದು ಹೊಸ ನಂಬರ್. ಹೀಗೆ ನಂಬರು ಮನೆ ಚೇಂಜ್ ಮಾಡ್ಕೊಂಡು ಎಷ್ಟು ದಿನ ಅಂತ ಬದುಕು? ಏನ್ ಮಾಡ್ಲಿ ನಾನು? Thank you.
ನಾನು ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ. ಬೆಳಗ್ಗೆಯಿಂದ ನಾವು ಇಬ್ರು ಟ್ರೈನ್ ಅಲ್ಲೇ ಇದೀವಿ, ನೋಡಿರ್ಬೋದು. ಹಾ ಅದೇ ಎಕ್ಸಾಕ್ಟ್ಲಿ ಅದೇ ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತು ನನಗೆ. ಒಬ್ಬೊಬ್ರು ಮನಸ್ಸಲ್ಲೂ ಒಂದೊಂದು ಕತೆ ಇರುತ್ತೆ, ಒಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಈ ಕಂಪಾರ್ಟ್ಮೆಂಟಲ್ಲಿರೋ ಜನಗಳ ಬಗ್ಗೆನ ಹೇಳೋದಾದ್ರೆ, ನಗತಾ ಮಾತಾಡ್ಕೊಂಡು ಅವ್ರ ಜೊತೆನೆ ಒಂದಿನ ಕಳೆದಾಯ್ತು. ಆದರೆ ಅವರೆಲ್ಲರಿಗೂ ಏನು ಸಮಸ್ಯೆ ಇದೆ, ಆಂಡ್ರಿವ್ಸ್ ಡೋಲಿ ಆಂಟಿ ಅವರಿಬ್ರು ಮಕ್ಕಳು, ಅವ್ರ ಮಗ ಹಾರ್ಟ್ ಪೇಷಂಟ್, ಟ್ರೀಟ್ಮೆಂಟ್ಗೋಸ್ಕರ ಹೋಗ್ತಾ ಇದ್ದಾರೆ. ಈಗಲೂ ಕೂಡ ಫೋನಲ್ಲಿ ಅಳ್ತಾನೆ ಮಾತಾಡ್ತಾ ಇರೋ, ಮನೆಯವ್ರ ಜೊತೆ ಗಲಾಟೆ ಮಾಡ್ತಾ ಇರೋ ಸೂಸನ್, ಬಾಂಬೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಈಗ ಕ್ಯಾನ್ಸರ್ ಪೇಷಂಟ್. ಗಂಡನಿಂದ ಆಸ್ತಿ ತಗೊಂಡಾಯ್ತು, ಆದ್ರೆ ಇಬ್ರು ಹೆಣ್ಮಕ್ಳು ನೀರಜ್ ಅಮಲ, ಪರಿಚಯನೇ ಇಲ್ದೆ ಇರೋ ತರ ಕಾಣಿಸು ಇವರಿಬ್ರು. ಅವ್ರ ಪರಿಚಯಕ್ಕೆ ಅವ್ರ ಪ್ರೀತಿಗೆ ವಾಟ್ಸಪ್ ಇದೆ ಅನ್ನೋ ದೊಡ್ಡ ಧೈರ್ಯ. ನಾಗಮಣಿನ ಹುಡುಕೊಂಡು ಬಾರ್ ಓನರ್ ಆಗಿರೋ ನಟರಾಜನ್ ಚಂದ್ರಮೋಹನ್, ಅವನ್ ಮಾಡಿರೋ ಮೊದಲನೇ ಸಿನಿಮಾ ಅವ್ರ ತಾಯಿಗೆ ತೋರಿಸ್ಬೇಕು ಅಂತ ಅಸ್ಸಾಂಗೆ ಹೋಗ್ತಾ ಇರೋ ಮಂಗಲ್, ಆಮೇಲೆ ಜೊತೆಲಿರೋರ್ಗೋಸ್ಕರ ಹೋರಾಡ್ತಾ ಇರೋ, ಮಕ್ಕಳ ಜೀವನ ಉಳಿಸ್ಕೊಳ್ಬೇಕು ಅಂತ ಹೋರಾಡ್ತಾ ಇರೋ, ಮುಂಬೈಗೆ ಹೋಗ್ತಾ ಇರೋ, ಹಾಸನ ಜಿಲ್ಲೆಯಲ್ಲಿರೋ ಚಿಕ್ಕ ಚರ್ಚ್ ಫಾದರ್ ಫಾದರ್ ಯೇಸುನಾಥ, ಇವ್ರ ಮಧ್ಯದಲ್ಲಿ ಏನು ಸಂಬಂಧ ಇಲ್ಲದೆ ಇರೋ ನಾವಿಬ್ರು. ನೀವು ಅಸ್ಸಾಂಗೆ ಹೋಗ್ತಾ ಇದ್ದೀರಾ, ನಾನು ಚಿಕ್ಕ ವಯಸ್ಸಲ್ಲಿ ಅಲ್ಲೇ ಇದ್ದೆ, ವೈಫ್ ಅಲ್ಲೇ ಅವಳೆ. ಮದುವೆ ಆದ್ಮೇಲೆ ಒಂದ್ಸಲ ನಾನು ಅಲ್ಲಿಗೆ ಹೋಗಿದ್ದೆ, ಎರಡು ತಿಂಗಳಿದ್ದೆ. ವಾಟ್ ಅ ಬ್ಯೂಟಿಫುಲ್ ಲ್ಯಾಂಡ್. ಅಲ್ಲೇನೆ ಭೂಮನ್ ಹಸಾರಿಕಾನ ನಾನು ಲವ್ ಮಾಡಕ್ ಶುರು ಮಾಡ್ದೆ. ಯು ನೋ ಐ ಆಮ್ ಎ ಆನಿಮೇಟೆಡ್ ಇನ್ ಮೈ ಪ್ರೊಫೆಷನ್. ಭುವನ್ ಅವರ ಎರಡು ಪಾರ್ಟ್ಗಳಿಗೆ ನಾನು ಅನಿಮೇಷನ್ ಮಾಡಿದ್ದೀನಿ. ಛೋಟೆ, ಇವ ಟ್ರೈನಲ್ಲಿ ಒಬ್ಬನ್ ನೋಡ್ದೆ, ತುಂಬಾ ಅನುಮಾನ ಬರೋ ತರ ಕಾಣ್ತಾ ಇದ್ದಾನೆ. ನನಗೆ ತುಂಬಾ ಚೆನ್ನಾಗಿ ಗೊತ್ತು, ಇದಕ್ಕೂ ಮೊದಲು ನಾನು ಇವನ್ನ ಎಲ್ಲೋ ನೋಡಿದ್ದೀನಿ. ಎಲ್ಲಿ? ಕೇಳು ಮಗು ಕೇಳೋ ಪ್ರೀತಿ ಸಾಚಿ ನೀನೇ, ನಮ್ಮ ಈ ಖುಷಿ ನಿನ್ನ ದಾನ ಮಗಳೇ, ಹೂಗಳೆಲ್ಲ ಅರಳಿದೆ ನೋಡು ಈ ನಮ್ಮ ಪ್ರೀತಿ ಕಂಡು, ನನ್ನ ಆಸೆ ನೀನೆ ನೀನೆ ಎಂದು ತಪವ ಮಾಡಿ ಪಡೆದೇವು.
ಹೋಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಅನ್ಸುತ್ತೆ ನೋಡಿ. ಏನಾಯ್ತು? ಇಲ್ಲಿಂದ ಮುಂದೆ ಎಲ್ಲೋ ಮಣ್ಣು ಬಿದ್ದಿದೆ. ಟ್ರೈನ್ ಇಲ್ಲಿಂದ ಹೋಗೋದಕ್ಕೆ 24 ಗಂಟೆ ಆಗುತ್ತೆ. ಅನಂತರಂ, ಸಿಇಒ ಅಂಡ್ ಚೀಫ್ ಎಡಿಟರ್, ಪ್ರವಾಸಿ ಚಾನೆಲ್. ಆಮ್ ಐ ರೈಟ್? ನಾನು ಸ್ವಲ್ಪ ದಿನ ಯು ಎಲ್ಲಿದ್ದ. ಓ, ಐ ಆಮ್ ಜಾನ್ ಡೇವಿಡ್. ಹಾಯ್. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ನಾಳೆ ಒಂದು ಅರ್ಜೆಂಟ್ ಬಿಸ್ನೆಸ್ ಮೀಟಿಂಗ್ ಕಾರವಾರಲ್ಲಿ. ಈಗ ಏನ್ ಮಾಡೋದು? ಬ್ಯಾಂಗ್ಳೂರಲ್ಲಿ ಫ್ಲೈಟ್ ಮಿಸ್ ಆಯ್ತು ಅಂತ ಟ್ರೈನ್ ಹಿಡ್ಕೊಂಡೆ, ಈಗ ಅದು ನಿಂತು ಹೋಯ್ತು. ಹಲೋ, ಹಲೋ, ಮಾಡಸ್ವಾಮಿ ಅವ್ರ ತಾನೆ ಮಾತಾಡ್ತಾ ಇರೋದು? ನಾನು ನಟರಾಜ ಮಾತಾಡ್ತಾ ಇದ್ದೀನಿ. ಅಲ್ಲೋಡಿ, ಅಲ್ಲೊಂದು ಅಂಗಡಿ ಇದೆ, ಹೋಗಣ್ವಾ? ಏನಾದ್ರೂ ಕುಡ್ಕೊಂಬರೋಣ. ಇಲ್ಲೇ ಇದ್ದೆ ಏನ್ ಮಾಡ್ತೀರೋ? ಲೆಟ್ಸ್ ಕಮ್, ಕಮ್. ಬಾಯ್. ದೋ ಜ್ಯೂಸ್. ದೋ ಜ್ಯೂಸ್. ಹಾ, ಟೀಕೆ. ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? ಕಾರವಾರವರೆಗೂ ಟಿಕೆಟ್ ತಗೊಂಡಿದ್ದೀನಿ. ನಾಳೆ ಈ ಟ್ರೈನ್ ಹೋದ್ರೂ ಕೂಡ ಕಾರವಾರಕ್ಕೆ ಹೋಗಲ್ಲ, ಮಂಗಳೂರಿಂದ ಬೇರೆ ರೂಟಲ್ಲಿ ಹೋಗುತ್ತಂತೆ, ರೈಲ್ವೆ ಹೆಲ್ಪ್ ಲೈನಲ್ಲಿ ಹೇಳಿದ್ರು. ಏಕ್ ಜ್ಯೂಸ್, ಟೀಕೆ. ಏ, ಕಾರವಾರ ಜನಕ್ಕೆ ಇಲ್ಲಿ ವೆಹಿಕಲ್ ಮಿಲ್ತಾ ಹೇ ಕ್ಯಾ? ಕಾರ್ ಬಸ್ ತು ನಹೀಂ ಮಿಲ್ನೆ ವಾಲೆ ಯಹಾಂ ಸೇ ಆಪ್ಕೊ ಲೋರಿ ಮಿಲೇಗಾ ಯಹಾಂ ಸೇ. ಲೋರಿ ಪಕಡ್ ಕೆ ಏಕ 20 ಕಿಲೋಮೀಟರ್ ಜಾಯೆಗಾ ತೋ ವಹಾಂ ಏಕ ಛೋಟಾ ಸಾ ಟೌನ್ ಆಯೇಗಾ, ವಹಾಂ ಸೇ ಔರ್ ಏಕ ಗಾಡಿ ಪಕಡ್ ಕೆ ಔರ್ 20 ಕಿಲೋಮೀಟರ್ ಜಾಯೆಗಾ ತೋ ಕಾರವಾರ ಹೈವೇ ಆಯೇಗಾ. ಇಲ್ಲೇ ವೆಯ್ಟ್ ಮಾಡ್ಕೊಂಡಿರೋದಕ್ಕಿನ್ನ ಲಾರಿಯಲ್ಲಿ ಹೋಗ್ಬಿಡೋಣ. ದುನಿಯಾ ಮೇ ಕೋಯಿ ಹೋ, ದುನಿಯಾ ಮೇ ಕೋಯಿ ಹೋ, ದಿಲ್ ಮೇರಾ ಲೇ ಜಾ ಕಹೀ ಕಹೀ ರೇ ತನ್ ಮೇರಾ ಲೇ. ಮ್ಯಾರಿಡಾ? ಲವ್ ಮ್ಯಾರೇಜ್? ನಾನು ಅದೇನೆ. ಲವ್ ಇನ್ ದ ಟೈಮ್ ಆಫ್ ಕಾಲರ ಮಾರ್ಕ್ ಅವ್ರು ಬರೆದಿರೋ ಬುಕ್ ಅನ್ನ ಓದಿದ್ದೀರಾ? ಆತರ ಪ್ರೀತಿನೇ ನಂದು. ಮನಸ್ಸಿಗೆ ಖುಷಿಯಾದಾಗೆಲ್ಲ ಅವಳ ಮುಂದೆ ನಾನು ನಿಂತ್ಕೊಂಡಾಗ ಅವಳು ನನಗೆ ಅಂಬಿಕಾಪತಿ ಅಂತ ಕರಿತಾ ಇದ್ಲು. ನಾನು ಅವಳನ್ನು ಅಮರಾವತಿ ಅಂತಿದ್ದೆ. ಅಸ್ಸಾಂಲ್ಲಿರೋ ಒಂದು ಆರ್ಫನೇಜ್ ಅಲ್ಲಿ ಕರ್ನಾಟಕದಿಂದ ಬಂದಿರೋ ಒಬ್ಬ ಬಡ ಫಾದರ್ನ ಮಗನೇ ನಾನು. ಒಂದು ದಿನಾನು ತಪ್ಪದೆ ಅದ್ಭುತವಾಗಿರೋ ಡ್ರೆಸ್ ಹಾಕೊಂಡು ಆ ನನ್ನ ಪ್ರೀತಿ ದೇವತೆ ಅಲ್ಲಿಗೆ ಬರ್ತಾ ಇದ್ಲು. ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಿದೆ, ಅವಳನ್ನು ನೋಡಿದ್ದ ಕ್ಷಣದಿಂದ ಅವಳನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದೆ. ನನ್ನ ಪ್ರೀತಿನ ಅವಳಿಗೆ ಸುಮಾರು ಸಲ ಹೇಳಿ ನೋಡಿದೆ, ಆದರೆ ಅವಳು ಅದನ್ನು ಗಮನಿಸಲಿಲ್ಲ. ಅದಾದ್ಮೇಲೆ ಅವಳ ಎಕ್ಸಾಮ್ ಮುಗೀತು. ನನ್ನ ಪ್ರೀತಿ ದೇವತೆನೂ ಅವಳ ಕುಟುಂಬನೂ ಅಸ್ಸಾಂನ ಬಿಟ್ಟು ಅವರೂರಿಗೆ ಹೋಗ್ಬಿಟ್ರು. ಅವತ್ತು ನನ್ನ ಮನಸ್ಸೊಡ್ದೋಗಿ ನನ್ನನ್ನು ಬಿಟ್ಟು ಹೋಗ್ತಾ ಇರೋ ಆ ಟ್ರೈನನ್ನು ನೋಡ್ತಾನೆ ಇದ್ದೆ. ಆಮೇಲೆ ನನ್ನ ಜೀವನ ಶುರುವಾಯಿತು. ತುಂಬ ನಗರಗಳಲ್ಲಿ ನನ್ನ ಜೀವನ ಸಾಗ್ತಾ ಇತ್ತು. ನಲವತ್ತನೇ ವಯಸ್ಸಲ್ಲಿ ನಾನು ದುಬೈಗೆ ಬಂದೆ. ಒಂದು ಆ್ಯಡ್ ಕಂಪ್ನಿಯಲ್ಲಿ ನಾನು ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಅಲ್ಲೇ ನನ್ನ ಅಮರಾವತಿನ ಇನ್ನೊಂದ್ಸಲ ನೋಡಿದೆ. Thank you.
ಅದಾದ್ಮೇಲೆ ಇನ್ನೊಂದೆರಡು ಮೂರು ಸಲ ನಾನು ಐನಾನ ನೋಡಿದೆ. ಯಾವಾಗ್ಲೂ ಕಾರಲ್ಲಿ ಅವಳ ಹಸ್ಬೆಂಡ್ ಮುಂದೆ ಅವಳ ಹಿಂದೆ ಕುತ್ಕೋತಾ ಇದ್ಲು. ಎಲ್ಲ ಗೊತ್ತಿರೋನ್ಗೆ ಏನು ಸಿಗೋದಿಲ್ಲ ಅಂತ ದೊಡ್ಡವರು ಸುಮ್ಮನೆ ಹೇಳಿರೋದಿಲ್ಲ. ಅಲ್ಲೇ ನಾನು ಜೋಸೆಫ್ ಸರ್ ಅಂದ್ರೆ ಡೇವಿಡ್ ಅವರ ಅಪ್ಪನ್ನ ಅಲ್ಲಿ ಇನ್ನೊಂದ್ಸಲ ನೋಡ್ದೆ. ನನ್ನ ನಾನೇ ಪರಿಚಯ ಮಾಡಿಕೊಂಡೆ. ಅದಾದ್ಮೇಲೆ ನಾನು ಅಂಕಲ್ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಆದ್ವಿ. ಟೈಮ್ ಸಿಕ್ಕದಾಗೆಲ್ಲ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ. ಆ ಕಾರಣದಿಂದ ನಾನು ಅವಳನ್ನ ನೋಡೋಣ ಅಂತ. ಏನಮ್ಮ ನೀನು ನಾಳೆ ಬೆಳಿಗ್ಗೆ ಹೋಗ್ಬೋದಲ್ಲ? ನಾನು ಹೊರಡ್ತೀನಿ. ಜೋ ವೇಟ್ ಮಾಡ್ತಿದ್ದಾರೆ, ಹೋಗ್ಬರ್ತೀನಿ. ಅನ್ಕೊಳ್ದೇ ಇರೋ ತರ ಒಂದು ಸಂಭವ ನಡೀತು, ಅದು ಕೂಡ ನನ್ನ ಕಣ್ಣು ಮುಂದೆನೆ. ಅದಾದ ಮೂರು ವಾರದ ನಂತರ ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ಅವಳ ಹಸ್ಬೆಂಡ್ ಸತ್ತೋದ. ಅವಳ ಟೈಮ್ ಚೆನ್ನಾಗಿತ್ತು. ಅವಾಗ ಗೊತ್ತಾಯ್ತು ಅವಳು ಯಾಕೆ ಹಿಂದೆ ಕೂತ್ಕೋತಾ ಇದ್ಲು ಅಂತ. I still love you. ನಿಜ ಹೇಳ್ಬೇಕು ಅಂದ್ರೆ ಟೈಮ್ ಮಿಷನ್ ಅಲ್ಲಿ ಕುತ್ಕೊಂಡು ಒಂದು 20 ವರ್ಷದ ಹಿಂದೆ ಹೋದಾಗಾಯ್ತು. ಇನ್ನೊಂದ್ಸಲ ನನ್ನ ಮನಸ್ಸಲ್ಲಿ ಪ್ರೀತಿ ಚಿಗುರು ಹೊಡಿತು. ಅವಳನ್ನ ನೋಡ್ತಾನೆ ಇರ್ಬೇಕು ಅಂತ ಅನಿಸ್ತು. ರಾತ್ರಿ ಹಗಲು ಅವಳು ಹಿಂದೆ ನೆಸುತ್ತಾ ಆಯ್ತ. ಆಕ್ಟಿಂಗ್ ಆನ್ ಅನ್ ಆಬ್ಜೆಕ್ಟ್ ಇಸ್ ಕಾಲ್ಡ್ ಫಾಲ್ಸ್. A push or a pull or an active object is called Miss false. Anna Joseph, please report to principal room immediately. Okay, I'll be right back. Sir, nani animated characters galanella school alli select madbeku ankondidini. Students and teachers. Adu avrigu ond avakasha kodbeku. Our friends, our girl teachers, avrella cartoon characters galagtidara. It's so funny, alva? Yuru. Ayyo, no sir. Oh, come on. Sir, I can't. My father. ರೆಡಿ. ಅದಾದ್ಮೇಲೆ ಮೂರೇ ತಿಂಗಳಲ್ಲಿ ನನ್ನ ಮದ್ವೆ ಮುಗ್ದೋಯ್ತು. ನಮ್ಮ ಮಾವ ಫಾರ್ಮ್ ಐಲ್ಯಾಂಡ್ ಅಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡಿದ್ರು. ಫಸ್ಟ್ ನೈಟ್ ಒಂದು ಅದ್ಭುತವಾದ ಬೋಟ್ ಅಲ್ಲಿ. ಕಡಲಾಲೆಯ
ವಾರ್ತೆ ಕೇಳ್ದೆ ನಾ ನೀ ಬೋಪನೆ ಮುಂದೆ ಗಾಡಿ ಹೋಗಲ್ಲ, ಇಳ್ಕೊಳ್ಳಿ ಇಳ್ಕೊಳ್ಳಿ. ಕಾರ್ವಾರ್ ಹೋಗೋದಕ್ಕೆ ಗಾಡಿ ಸಿಗತ್ತಾ ಇಲ್ಲಿ? ಇವಾಗ ಯಾವ್ದು ಸಿಗಲ್ಲ, ಏನೇ ಇದ್ರು ಬೆಳಿಗ್ಗೆನೆ. ನನಗ್ ಬೇಡ. ಯಾಕೆ ಎಣ್ಣೆ ಹೊಡೆಯೋದಿಲ್ವ? ಹಂಗೇನಿಲ್ಲ, ಆದ್ರೆ ಈಗ ಬೇಡ. ನೀವ್ ಯಾವ್ದೋ ಸಮಸ್ಯೆಲಿದ್ದೀರಾ ಅನ್ಕೋತೀನಿ. ಏನಾಯ್ತು ಸುಮ್ನೆ ಹೇಳು. ಎಂತ ಸಮಸ್ಯೆ ಇದ್ರೂ ಅದನ್ನ ಸಾಲ್ವ್ ಮಾಡುವಂತ ಮಂತ್ರ ನನ್ನ ಹತ್ರ ಇದೆ, ಮುಖ್ಯವಾಗಿ ಲವ್ ಮ್ಯಾರೇಜ್ ಆಗಿರೋರ್ಗೆ. ಪರವಾಗಿಲ್ಲ, ಏನಂತ ಹೇಳು. ನಿಜವಾದ ಪ್ರೀತಿ ಹೇಗಾಯ್ತು, ಯಾವಾಗಾಯ್ತು ಅದ ತಿಳ್ಕೋಬೇಕು ಅಂತ ಓಶೋ ರಜನೀಶ್ ಹೇಳಿದಾರ. ನಿಮ್ ಪ್ರೀತಿಯಲ್ಲಿ ದುಃಖ ಇದೆ ಅನಿಸ್ತಾ ಇದೆ. ಆತರ ಇದ್ರೆ ಅದು ಪ್ರೀತಿನೇ ಅಲ್ಲ. ಪ್ರೀತಿ ಅನ್ನೋದು ಸಂತೋಷವಾಗಿರೋದು, ಎಲ್ಲೂ ಸಿಗದೇ ಇರುವಂತ ಸಂತೋಷ ಅದು. ಅದರಲ್ಲಿ ದುಃಖ ಹೇಗ್ ಬರುತ್ತೆ? ಲೀವ್ ಇಟ್ ಯಾರ್, ಸಮಸ್ಯೆಗಳನ್ನ ಕಿತ್ತಿ ಕಸದಲ್ಲಿ ಹಾಕು.
ಬೇಡ 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 ಬೇಡ, ನೀನು ಬ್ರಾಡ್ಕಾಸ್ಟ್ ಮಿನಿಸ್ಟ್ರಿಲಿ ಯೂನಿಸ್ ಮುಖನ ನೋಡಿದ್ರೆ ಸಾಕು, ನಾನು ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಆ ಫಾರ್ಮ್ ಸಿಕ್ಕಿದ ತಕ್ಷಣ ಮೇಲ್ ಮಾಡು. ಓಕೆ, ಮುಂದಿನ ತಿಂಗಳು 10ನೇ ತಾರೀಕು ಅಷ್ಟರಲ್ಲಿ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಕಾಫಿ ತಗೊಳ್ಳಿ. ಹಾಂ ಕೊಡು, ನೀನ್ ಕುತ್ಕೋ. ಹಾಂ ಹುಷಾರು. ಏನ್ ನೀನೇನೋ ಯೋಚನೆ ಮಾಡ್ತಾ ಇದೆಯಲ್ಲ? ನನಗಿವಾಗ್ಲೂ ನೀವ್ ಹೇಳ್ತಾ ಇರೋ ಇದೆಲ್ಲಾನೂ ನಮಗ್ ಬೇಕಾ? ಇಲ್ಲೋಡು, ಚೆನ್ನಾಗಿ ಯೋಚನೆ ಮಾಡಿ ನೋಡು. ಯುಎಇಲಿ ಇದಕ್ಕಿನ್ನ ದೊಡ್ಡ ಆಪರ್ಚುನಿಟಿ ಸಿಗಲ್ಲ, ಇದನ್ನ ಅದೃಷ್ಟ. ಎಲ್ಲಾನು ಸ್ಟಡಿ ಮಾಡಿ ನೋಡಿದಕ್ಕೆ ಓಕೆ ಅಂತ ಹೇಳಿತ್ತು. ಇವನ್ ಕಳೆದ 10 ವರ್ಷದಿಂದ ಅಲ್ಲಿರೋ ಮೀಡಿಯಾದಲ್ಲೇ ವರ್ಕ್ ಮಾಡ್ತಿದ್ದಾನೆ, ಅದೆಲ್ಲ ಬಿಟ್ಟು ನಮ್ ಜೊತೆ ಬಂದಿದ್ದಾನೆ. ಸ್ವಲ್ಪ ಅರ್ಥ ಮಾಡ್ಕೋ. ಶುರು ಮಾಡಿದ ತಕ್ಷಣ ಇನ್ವೆಸ್ಟ್ ಮಾಡೋದಕ್ಕೆ 4-5 ಜನ ಇನ್ವೆಸ್ಟರ್ಸ್ ರೆಡಿ ಇದ್ದಾರೆ. ನಾವೆಲ್ಲ ಮಾತಾಡಿದೀವಿ, ನೀವೇನು ಭಯ ಪಟ್ಕೋಬೇಡಿ, ಆರಾಮಾಗಿರಿ. ಇದು ನನ್ನ ಕನಸು, ನಿನಗೆ ತುಂಬಾ ಚೆನ್ನಾಗಿ ಗೊತ್ತು, ತುಂಬಾ ಆಸೆಯಿಂದ ಇದ್ದೀನಿ. ನನ್ನ ತಡಿಬಿಡ ಪ್ಲೀಸ್. ಓಕೆ, ಎಲ್ಲರೂ ಒಂದಾಯ್ತಲ್ಲ, ಲೈ ಸ್ಟಾರ್ಟ್ ಮಾಡು. ದೊಡ್ಡ ಬಿಸ್ನೆಸ್ ಮ್ಯಾನ್ ಆದಂತಹ ಮಿಸ್ಟರ್ ಶವಿದ್ ಮೊಹಮ್ಮದ್ ಅವರನ್ನ ನಾವಿವತ್ತು ಇಂಟರ್ವ್ಯೂ ಮಾಡಕ್ ಹೋಗ್ತಾ ಇದ್ವಿ. ನಮಸ್ಕಾರ ಸರ್. ನಮಸ್ಕಾರ. ಹಲೋ ಹಲೋ. ಹಾ ಅಂಕಲ್ ಹೇಳಿ. ಏನಪ್ಪಾ ನಿನ್ನ ಚಾನಲ್ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಹೀಗೆ ಮುಂದುವರೆದ್ರೆ ನಿನ್ನ ಚಾನಲ್ ಮುಂದೆ ಎಲ್ಲಾ ಚಾನಲ್ಗಳು ಮಾಯವಾಗಿ ಹೋಗ್ತವೆ. ಆ ತರ ಆದ್ರೆ ಓಕೆ. ನನ್ ಜೊತೆ ಮಾತಾಡೋದಕ್ಕೆ ಇವಾಗ ಟೈಮ್ ಸಿಕ್ತಾ? ಚೆನ್ನಾಗಿ ಹೇಳ್ದೆ ನೀನು. ಇಲ್ಲಿ ಬಂದ ಮೇಲೆ ನನಗೆ ಕೂತ್ಕೊಳ್ಳೋದಕ್ಕೂ ಟೈಮ್ ಇಲ್ಲ. ಇಲ್ಲಿ ನಡೀತಾ ಇರೋದೆಲ್ಲ ನಿನಗೂ ಗೊತ್ತು ತಾನೆ. ಪಾಪ ಮಲ್ಕೊಂಡಿದ್ದಾಳ, ಫೋನ್ ಕೊಡು ಅವಳಿಗೆ. ಅವಳು ಮಲ್ಕೊಂಡಿದ್ದಾಳೆ. ನೀನ್ ಸ್ವಲ್ಪ ಎಬ್ಬರ್ಸು, ನಾನು ಅವಳ ಧ್ವನಿ ಕೇಳಿಸ್ಕೋಬೇಕು. ಅವಳ ಮಾತು ಕೇಳ್ಬೇಕಲ್ವಾ? ಹಾಗಿದ್ರೆ ನಾಳೆ ಕಾಲ್ ಮಾಡಿ. ಇವಳಜ್ಜಿ ಆರ್ಥಿಕ ಕುಸಿತದಿಂದ ಈಗ ಎಲ್ಲಾ ಕಡೆ ಕೆಲಸಕ್ಕೆ ಕೊರತೆ ಆಗಿದೆ. ಆದ ಕಾರಣ ಇಲ್ಲಿ ಕೆಲಸ ಮಾಡ್ತಾ ಇರೋ ಇಂಡಿಯಾದವ್ರಿಗೆ ಕೆಲಸಕ್ಕೆ ಕೊರತೆ ಆಗತ್ತಾ ಅನ್ನೋ ಭಯ ಶುರುವಾಗಿದೆ. ಆರ್ಥಿಕ ಕುಸಿತವು ಬಹಳ ಹೆಚ್ಚಾಗುತ್ತಿರುವುದರಿಂದ ಇಲ್ಲಿರುವಂತ 2 ಲಕ್ಷ ಜನನ ಅವರವರ ನಾಡಿಗೆ ವಾಪಸ್ ಕಳಿಸಬೇಕು ಅನ್ನೋದು ಅಲ್ಲಿಯ ಸರ್ಕಾರದ ನಿರ್ಧಾರವಾಗಿದೆ. ಇಲ್ಲಿರೋರು ಬಹಳ ಜನ ಇಂಡಿಯಾದವ್ರೆ. ಇಲ್ಲಿ ಕೆಲಸ ಕಳ್ಕೊಂಡಿರೋರೆಲ್ಲ ವಾಪಸ್ ಅವ್ರ ನಾಡ್ಗೋಗಿ ಏನ್ ಕೆಲಸ ಮಾಡ್ಬೇಕು ಅನ್ನೋದೇ ಅವ್ರಿಗಿರೋ ಯಕ್ಷ ಪ್ರಶ್ನೆ. ಇವಾಗಿನ ಆರ್ಥಿಕ ಪರಿಸ್ಥಿತಿ ಅಲ್ಲಿರುವಂತಹ ಭಾರತೀಯರಿಗೆ ಬಹಳ ಸಂಕಷ್ಟದಲ್ಲಿ ಸಿಲುಕುವಂತೆ ಮಾಡಿದೆ. ಇವಾಗ ನೀವು ಅಲ್ಲಿ ನಡೆಯುತ್ತಿರುವಂತಹ ಪರಿಸ್ಥಿತಿನ ನೋಡ್ತಾ ಇದ್ದೀರಾ. ಆರ್ಥಿಕ ಪರಿಸ್ಥಿತಿಯಿಂದಾಗಿ ಅಲ್ಲಿ ಕೆಲಸ ಮಾಡುತ್ತಿದ್ದವರಿಗೆ ಸಾಯುವ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಇಂಡಿಯಾದ ಫೇಮಸ್ ರಿಕ್ರೂಟ್ಮೆಂಟ್ ಏಜೆನ್ಸಿ ತಿಳಿಸ್ತಾ ಇದೆ. ದೊಡ್ಡ ವ್ಯವಹಾರಗಳು ನಡೆಯುವಂತಹ ಜಾಗದಲ್ಲಿ, ಅದರಲ್ಲೂ ಯುಎಇಲಿ, ಸುಮಾರು $582 ಲಕ್ಷ ಪ್ರಾಜೆಕ್ಟ್ ನಿಂತು ಹೋಗಿವೆ. ಈ ಸಮಸ್ಯೆಗಳು ಯಾವಾಗ ಸಾಲ್ವ್ ಆಗುತ್ತೆ, ಯಾವಾಗ ಮುಗಿಯುತ್ತೆ ಎಂಬ ಮಾಹಿತಿಗಳು ನಮಗಿನ್ನೂ ಸಿಕ್ಕಿಲ್ಲ. ಇಲ್ಲಿ ನಡೆದಿರುವಂತಹ ಸಮಸ್ಯೆಗಳಿಂದ ಭಾರತ ದೇಶದ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಈ ಕಾರಣದಿಂದ ನಮ್ಮ ಜನರು ತುಂಬಾ ಭಯಭೀತರಾಗಿದ್ದಾರೆ. ಈ ರೀತಿಯಾದಂತಹ ಸಮಸ್ಯೆಗಳು ಮತ್ತೆ ಬರದೇ ಇರಲಿ. ಸರ್, ನಿಮ್ ಸಪೋರ್ಟ್ ಇರುತ್ತೆ ಅಂತಾನೆ ನಾವ್ ಇದೆಲ್ಲ ಶುರು ಮಾಡಿದ್ ಸರ್. ಇವಾಗ ಸಡನ್ ಆಗಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ಸರ್? ಅಲ್ಲ ಗೊತ್ತು, ಆದ್ರೂ ಸರ್. ಹಲೋ ಹಲೋ ಸರ್, ಹಲೋ. ಚಾನ್ಸ್ ಅವರು ಆಗಲ್ಲ ಅಂತ ಹೇಳಿದ್ರು. ರಿಸೆಷನ್ ಇರೋದ್ರಿಂದ ಮೆಟ್ರೋ ಆರ್ಡರ್ ಕ್ಯಾನ್ಸಲ್ ಆಯ್ತಂತೆ. ದೊಡ್ಡ ಲಾಸೆ, ಇನ್ನೊಂದು 5 ಪೈಸಾನು ಕೊಡಕ್ಕಾಗಲ್ಲ ಅಂದ್ಬಿಟ್ರು. ಒಬ್ಬೊಬ್ರು ಹೀಗೆ ಹೇಳ್ತಿರೋದನ್ನ ನೋಡ್ತಿದ್ರೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಕಣೋ. ಹಲೋ, ಹಾಸ್ಪಿಟಲ್ಗೆ ಬಂದಾಯ್ತು. ಹಾ ಬಂದ. ಅನಂತು, ಈಗ ನಮ್ ಕೈಯಲ್ಲಿ 1 ರೂಪಾಯಿ ಕೂಡ ಇಲ್ಲ. ಇಂತ ಸಮಯದಲ್ಲಿ ಅಪ್ಪನ ಹತ್ರ ಹೋಗಿ ಕೇಳೋದು ಏನ್ ಚೆನ್ನಾಗಿರತ್ತೆ ಹೇಳು. ಇಲ್ಲಿ ನೋಡು, ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ. You told me many times, but this is over. I can't do it anymore. Sir, please.
We are not asking for the waivers as such. Many times to solve it, but you didn't do it. So I stop this for the last time. Please leave the building. Hello? One son treat kodbeko. Devur prasada. Hindu magone. ಬೆಳಿಗ್ಗೆ ನಾಲ್ಕೂವರೆಗೆ ಹಾ ಕೊಟ್ಟೆ ಕೊಟ್ಟೆ ರೇವತಿ ಕೊಡ್ತೀನಿ. ಹಲೋ 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 ನಾನು ಹಲೋ ರಾತ್ರಿ ತುಂಬಾ ಲೇಟಾಗಿ ಫ್ಲಾಟಿಗೆ ಬಂದೆ. ರೇವತಿಗೆ ಫೋನ್ ಮಾಡಿದೆ, ಅವಳು ಫೋನ್ ಎತ್ತಲಿಲ್ಲ. ಮಾಮಂಗೆ ಫೋನ್ ಮಾಡಿ ಕೊಡಿ ಅಂತ ಹೇಳಿದೆ, ಆದರೂ ಅವಳು ಫೋನಿಗೆ ಸಿಗಲಿಲ್ಲ. ಆರ್ಥಿಕ ತೊಂದರೆಯಿಂದ ಕೆಲಸ ಬಿಟ್ಟ ಕನ್ನಡಿಗ ಇಂದು ಸೂಸೈಡ್ ಮಾಡಿಕೊಂಡಿದ್ದಾರೆ. ಒಳ್ಳೆ ಕೆಲಸದಲ್ಲಿದ್ದು ಒಳ್ಳೆ ಸಂಬಳ ತಗೋತಾ ಇದ್ದಂತ ಅವರು ಇಂದು ಕೆಲಸನೇ ಇಲ್ಲದೆ ಇರೋ ಕಾರಣ ಇದೇ ತರ ಆಗ್ತಿದ್ರೆ ನಮಗೂ ಕೊನೆಗಿದೆ ದಾರಿ ಅಂತ ಅನ್ಸುತ್ತೆ. ಹಲೋ, ಓಕೆ, ಐ ವಿಲ್ ಟ್ರೈ. ಏನಾಯ್ತು? ಎರಡು ದಿನದಲ್ಲಿ ಬಾಕಿ ಇರೋ ಡ್ಯೂ ಎಲ್ಲ ಕಟ್ಟಬೇಕು, ಇಲ್ಲಾಂದ್ರೆ ಚಾನೆಲ್ ಲೈಸೆನ್ಸ್ ಕಟ್ ಆಗುತ್ತೆ. ನೀನು ಮೊಹಮ್ಮದ್ ಅಲ್ಲಿಗೆ ಒಂದ್ಸಲ ಫೋನ್ ಮಾಡಿ ನೋಡು. ಅದರಿಂದ ಏನು ಪ್ರಯೋಜನ ಇಲ್ಲ ಕಣ. ಇವಾಗ ಈ ಊರಲ್ಲಿ ಯಾರ ಹತ್ರನು ದುಡ್ಡಿಲ್ಲ, ಅವನದೊಂದು ಎರಡು ಯೂನಿಟ್ ಲಾಕ್ಡೌನ್ ಆಗಿದೆ. ಇನ್ಮೇಲೆ ಏನು ಮಾಡೋದು? ಸ್ಟಾಫ್ಸ್ಗೆ ಸಂಬಳ ಕೊಟ್ಟು ಎರಡು ತಿಂಗಳಾಯ್ತು, ಕ್ಯೂಟಲ್ ಡ್ಯೂಸ್ ಬೇರೆ ಕಟ್ಟಬೇಕು, ಅವೆಲ್ಲ ಕಟ್ಟಕ್ಕೆ ದೊಡ್ಡ ಅಮೌಂಟ್ ಬೇಕು. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಲೈ ಬಡ್ಡಿ ಕೊಡೋರು ಯಾರಾದರೂ ಗೊತ್ತಾ ನಿನಗೆ? ಜನ ಏನೋ ಇದ್ದಾರೆ, ಬಡ್ಡಿ ಕಟ್ಟೋ ಸರಿ ನಮ್ಮ ಆಯಾಸೆ ಮುಗ್ದೋಗುತ್ತೋ. ಅವೆಲ್ಲ ಇನ್ಮೇಲೆ ಯೋಚನೆ ಮಾಡೋದಕ್ಕಾಗಲ್ಲ, ಹೇಗಾದರೂ ಗೆಲ್ಲೇಬೇಕು. ಜಗದಲ್ಲಿ ಕೇಳೋ ಮನುಷ್ಯ ನಿನಗೆ ಬೇಡ.
ಬ್ಯಾಗ್ ಎತ್ಕೊಂಡು ಬೇಗ ಹೊರಡು. ಯಾಕೋ ನಾಳೆ ನಿನ್ನ ಅರೆಸ್ಟ್ ಮಾಡ್ತಾರೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಆ ಬ್ಯಾಂಕರ್ ಕೊಟ್ಟಿರೋ ಕಂಪ್ಲೇಂಟ್ ಕಣು. ಮೊದಲು ನೀನು ಇಲ್ಲಿಂದ ಹೋಗ್ಲೇಬೇಕು. ಊರಿಗೆ ಹೋಗೋಕ್ಕೆ ಟಿಕೆಟ್ನ ನಾನು ಅರೇಂಜ್ ಮಾಡ್ತೀನಿ. ಇಲ್ಲಿದ್ರೆ ತುಂಬ ತೊಂದರೆ ಆಗುತ್ತೆ. ಅದಾದ್ಮೇಲೇನೆ ನನ್ನ ಲವ್ವು ಲೈಫು ಎರಡು ಸ್ಟಾರ್ಟ್ ಆಯಿತು. ನೀವು ಹೇಳಿದ್ರಲ್ಲ, ಸಂತೋಷವಾಗಿದ್ರೇ ಪ್ರೀತಿ ಜೀವನ ಆಗೋದು. ಏನು ಹೇಳ್ದೇನೆ ದಿಢೀರಾಗಿ ಬರ್ಬೇಕಾಯ್ತು. ಊಟ ಮಾಡ್ತೀರಾ? ಬಡಿಸ್ಲಾ? ಬೇಡ, ಟಯರ್ಡ್ ಆಗಿದ್ದೀನಿ. ಹಲೋ ಇಸೀನ್, ಹಮ್ದುಲ್ಲಾ, ಮಾಲಿಸ್, ಮಾಲಿಸ್ ಉದೇರ್, ಐವಾ. ಯಾರ ಬಗ್ಗೆ ಇಷ್ಟೊಂದು ಹೆದರ್ಕೊಂಡಿದ್ದೀರಾ? ಏನ್ ತೊಂದರೆ ಆಗಿದೆ? ಹೌದು, ನಮ್ಮೂರಲ್ಲಿ ನಿಮ್ ಚಾನಲ್ ಬರೋದಿಲ್ವಾ? ಬರುತ್ತೆ, ಸ್ವಲ್ಪ ಖರ್ಚಾಗತ್ತೆ. ಮೊದಲು ಸ್ವಲ್ಪ ಹಿಟ್ ಆಗ್ಲಿ, ಆಮೇಲೆ ನೋಡೋಣ. ಏನಮ್ಮ ಪಾರ್ವತಿ, ಏನು? ಅಪ್ಪ ಬಂದ್ಮೇಲೆ ನಮ್ಮನ್ನ ಮರ್ತು ಬಿಟ್ಟೆ. ಬಾ ಇಲ್ಲಿ, ಒಂದ್ ವಿಷಯ ಹೇಳ್ತೀನಿ. ಬಾ ಅಂದ್ರೆ ಹಲೋ. ಇಲ್ಲ ಇಲ್ಲ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ಗೆ ಒಂದ್ ಎರಡು ವಾರ ಟೈಮ್ ಕೊಡಿ ಪ್ಲೀಸ್. ಇಲ್ಲೇ ಇದ್ದು ವೇಟ್ ಮಾಡ್ತೀವಿ. ಅವ್ರು ಬಂದ್ಮೇಲೆ ನಾವು ಅವ್ರನ್ನ ನೋಡ್ಕೊಂಡೆ ಇಲ್ಲಿಂದ ಹೋಗೋದು. ಏಯ್, ಒಳಗಡೆ ಎಲ್ಲ ಹೋಗ್ಬೇಡ, ಇಲ್ಲೇ ಕೂತ್ಕೊಳ್ಳೋ. ಇದನ್ ಬಿಟ್ಟು ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ದುಡ್ಡುಗೋಸ್ಕರ ಈ ಮನೆಗೆ ಯಾರು ಬರಬಾರ್ದು. ಇದನ್ ತಗೊಳ್ಳಿ, ಚಾನೆಲ್ನ ಶುರು ಮಾಡೋದಕ್ಕೆ ಬ್ಯಾಂಕ್ ಅವ್ರು ಕೊಟ್ಟಿರೋ ನೋಟಿಸ್. ಈಶ್ವರಕ್ಕೆ ಫೋನ್ ಮಾಡಿದ್ದೆ, ನಾಳೆ ಬಂದು ಚಾನೆಲ್ಗೆ ಜಾಯಿನ್ ಆಗ್ತೀನಿ ಅಂತ ಹೇಳಿದಾನೆ. ತಮ್ಮ, ಒಂದು ಟೀ ಕೊಡಪ್ಪ. ಏಯ್, ಸ್ವಲ್ಪ ದಿನ ಮನೇಲಿ ನೀನು ಇರಬೇಡ. ಎಮ್ ಜಿ ರೋಡಲ್ಲಿ ನನ್ನ ಫ್ರೆಂಡ್ ಒಂದು ಫ್ಲ್ಯಾಟ್ ಇದೆ, ನೀನು ನಾಳೆನೇ ಅಲ್ಲಿಗೆ ಶಿಫ್ಟ್ ಆಗ್ಬಿಡು. ರೇವತಿನೂ ಜಾಯ್ನ್ ಆಗ್ತಾಳೆ ತಾನೆ, ಈ ಫ್ಲ್ಯಾಟು ಅದರ ಪಕ್ಕದಲ್ಲೇ ಇರೋದು. ಈ ರೀತಿ ಹಣಕಾಸಿನ ತೊಂದರೆಯಿಂದ ಸಮಸ್ಯೆ ಆಗಿರೋದು ನಿನ್ನೊಬ್ಬನಿಗೆ ಅಲ್ಲ. ನೀನು ಧೈರ್ಯವಾಗಿರೋ, ನಿನಗೆ ಸಮಸ್ಯೆ ಆದರೆ ನಾನಿಲ್ವಾ? ನೀನು ನಾಳೆನೇ ಆ ಫ್ಲ್ಯಾಟ್ಗೆ ಹೋಗ್ಬೇಕು, ಗೊತ್ತಾಯ್ತಾ? ಸ್ಟೆರ್ಲೈಟ್ಗಾಗಿ ನಡೆಯುತ್ತಿರುವ ಹೋರಾಟ ಅಧಿಕವಾಗಿದೆ. ಈಗ ಒಂದು ಬ್ರೇಕಿಂಗ್ ನ್ಯೂಸ್, ಈಜಿಪ್ಟ್ನಲ್ಲಿ ನಡೆದ ತೀವ್ರವಾದಿ ಆಕ್ರಮಣದಿಂದ 60 ಜನ ಸತ್ತಿದ್ದಾರೆ. ಇದರಲ್ಲಿ ಮಕ್ಕಳು, ವಯಸ್ಸಾದವರು ಮತ್ತು ಹೆಣ್ಮಕ್ಕಳು ಕೂಡ ಇದ್ದಾರೆ ಅಂತ ತಿಳಿದು ಬಂದಿದೆ.
ಬೇರೆ ಬೇರೆ ಜಾಗದಲ್ಲಿ ಒಂದೇ ಸಲ ಆಕ್ರಮಣ ಮಾಡಿದ್ದಾರೆ ಅಂತ ಕೂಡ ತಿಳಿದು ಬಂದಿದೆ. ಕನಿಷ್ಠ ಪಕ್ಷ 7-8 ಜಾಗದಲ್ಲಿ ಈ ಆಕ್ರಮಣ ಆಗಿದೆ. ಇದರಲ್ಲಿ 20 ಜನ ತೀವ್ರವಾದಿಗಳನ್ನ ಸಹ ಸಾಯಿಸಿದ್ದಾರೆ. ಇದು ಸುಮಾರು ರಾತ್ರಿ 8 ಗಂಟೆಗಾಗಿದೆ ಅಂತ ರಿಪೋರ್ಟ್ ಬಂದಿದೆ. ಹಲೋ, ಹಣ ತಗೊಂಡು ಎಸ್ಕೇಪ್ ಆದ್ರೆ ಬಿಟ್ಬಿಡ್ತೀವಿ ಅನ್ಕೊಂಡಿದ್ಯೇನೋ ಮಗನೇ. ಚಾನಲ್ಗೆ ಹೋಗಿ ನಿನ್ ಹೆಂಡತಿನ ತಕೊಂಬರ್ಲ ನೋಡ್ತೀಯಾ? ಅದು ಬಂದು ಸಂತಾನ, ನಾನು ಇನ್ನೂ ಒಂದ್ ಚಾನ್ಸ್ ಕೊಡ್ತೀನಿ. ನನ್ ದುಡ್ಡು ನನ್ನ ಹತ್ರ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀನಿ, ಹೇಗ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿರಲ್ಲ. ಗೊತ್ತಾಯ್ತಾ? ನೆಕ್ಸ್ಟ್ ವೀಕ್ ನೋಡೋಣ. ಓಕೆ, ದೆನ್ ಸಿ ಯು. ನಿನಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಈಗ ಬೇರೆ ನನ್ನ ಮನೆ ಕೆಲಸ ನಡೀತಾ ಇದೆ. ಇಂಥ ಟೈಮಲ್ಲಿ ಅರೇಂಜ್ ಮಾಡೋದು ಸ್ವಲ್ಪ ಕಷ್ಟ ಕಣ. ಯಾವುದಕ್ಕೂ ಬೇರೆ ಕಡೆ ಟ್ರೈ ಮಾಡಿ ನೋಡು, ಖಂಡಿತ ಸಿಗುತ್ತೆ. ಓಕೆ. ಎಷ್ಟು ಸಲ ಫೋನ್ ಮಾಡಿದೆ ಗೊತ್ತಾ? ಯಾಕೆ ಫೋನ್ ತೆಗಿಲಿಲ್ಲ? ಇಲ್ಲಿ ತಿನ್ನೋದು ಕೂಡ ಏನೂ ಇಲ್ಲ. ನಾನು ಸಿಮ್ ಚೇಂಜ್ ಮಾಡಿದ್ದೀನಿ. ಇದ್ ನನ್ನ ಹೊಸ ನಂಬರ್. ಹೀಗೆ ಸಿಮ್ಮು ಮನೆ ಬದಲಾಯಿಸ್ಕೊಂಡು ಎಷ್ಟು ದಿನ ಅಂತ ಬದುಕೋದು? ನಾನು ಬೇರೆ ಏನ್ ಮಾಡ್ಲೆ ಅದನ್ನು ಹೇಳು. ಇದರಲ್ಲಿ ನನ್ನ ಬೈದ್ರೆ ಏನ್ ಪ್ರಯೋಜನ? ಎಲ್ಲ ಹಣೆ ಬರ, ನನ್ನ ವಿಧಿ. ಆ ಊರು ಬ್ಯಾಂಕ್ ನೋಡ್ತಾರ, ಇಲ್ಲಷ್ಟು ಕಾಟ ಕೊಡ್ತಾ ಇಲ್ಲ. ಒಂದ್ ಸ್ವಲ್ಪ ನೆಗೋಷಿಯೇಟ್ ಮಾಡಿದ್ರೆ ಸ್ವಲ್ಪ ಟೈಮ್ ಕೊಡ್ತಾರೆ, ಸ್ವಲ್ಪ ಸ್ವಲ್ಪನೇ ಕಟ್ಬೋದು. ಆದ್ರೆ ಇಲ್ಲಿರೋ ಸಾಲಗಾರತೆ ಅವ್ರ ಸಾಲ ತೀರಿಸಿದ್ರೆ ಸ್ವಲ್ಪ ನೆಮ್ಮದಿಯಾಗಿ ಬೇರೆ ಕೆಲಸ ನೋಡ್ಬೋದು. ಅದಾದ್ಮೇಲೆ ಯಾವ್ದಾದ್ರೂ ಚಾನಲ್ಗೆ ಸೇರ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಆ ಸಾಲಗಾರರು ಕೊಡಬೇಕಾಗಿರೋ 10 ಲಕ್ಷ ರೂಪಾಯಿನ ಆ ದುಡ್ಡನ್ನ 2 ದಿನದಲ್ಲಿ ರೆಡಿ ಮಾಡಬೇಕು. ಅದಕ್ಕೆ ನನಗೆ ಗೊತ್ತಿರೋ ಒಂದೇ ದಾರಿ ಇರೋದು. ಮಕ್ಕಳಿಗಾಗಿ ನಮ್ಮಪ್ಪ ಕೊಟ್ಟಿರೋ ದುಡ್ಡನ್ನ ನೀವು ತೆಗಿಲೇಬೇಕಲ್ವಾ? ಅದೇ ತಾನೇ ನೀವು ಹೇಳ್ತಾ ಇರೋದು. ಆಗಲ್ಲ, ನಾನು ಜೀವಂತವಾಗಿರೋವರೆಗೂ ಅದಾಗಲ್ಲ. ಅವಾಗ್ಲೇ ನೀವು ಲವ್ ಬಗ್ಗೆ ಹೇಳಿದ್ರಲ್ಲ, 5 ವರ್ಷ ಲವ್ ಮಾಡಿದ್ನೆ ನಾನು ಅವಳನ್ನ ಮದ್ವೆ ಆದೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಗಲ್ಫಲ್ಲಿ ಚಾನೆಲ್ ಶುರು ಮಾಡಬೇಕು ಅಂತ ಓಡಾಡ್ತಿರೋ ಟೈಮಲ್ಲಿ ನಾನು ಪೈಪ್ ನೀರು ಮಾತ್ರ ಕುಡಿತಾ ಇದ್ದೆ, ಮಿನರಲ್ ವಾಟರ್ ಎಲ್ಲ ಕುಡಿತಾ ಇರಲಿಲ್ಲ. ಆ ಕಾಸನ್ನು ಕೂಡ ಉಳಿಸಿ ನಾನು ಇವಳಿಗೆ ಕಳಿಸ್ತಾ ಇದ್ದೆ. ನನ್ನ ಹೆಂಡತಿ ಮಕ್ಕಳು ಅನುಭವಿಸ್ತಾ ಇರೋ ಅಂತ ಯಾವುದೇ ಲಕ್ಷುರಿ ಲೈಫ್ ನನಗೆ ಬೇಡ, ಅದಕ್ಕೆ ನಾನು ಆಸೆನೂ ಪಡಲ್ಲ. ಬಟ್ ಅವಳು ಅರ್ಥನೇ ಮಾಡ್ಕೊಳ್ಳಿಲ್ಲ. ಆದರೆ ನನಗಿನ್ನೂ ನಂಬಿಕೆ ಇದೆ. ಈಗ ನಾನು ಮತ್ತೆ ಸ್ಟಡಿಯಾಗಿ ನಿಂತ್ಕೊಂಡ್ರೆ ನಾನು ಕಳ್ಕೊಂಡಿರೋದೆಲ್ಲ ಮತ್ತೆ ಪಡ್ಕೋತೀನಿ. ಅದಕ್ಕಾಗೆ ನಾನು ಅವಳು ಕಾಲು ಹಿಡಿದೆ. ಕ್ಷಮಿಸ್ಲಿಲ್ಲ, ಕ್ಷಮಿಸೋದೂ ಇಲ್ಲ. ಎಲ್ಲ ನನ್ನ ತಪ್ಪೆ. ನಿನ್ನೆವರೆಗೂ ನಾನು ನನ್ನ ಹೆಂಡತಿ ಮಕ್ಕಳಿಗೋಸ್ಕರನೇ ಬದುಕ್ತೆ, ಅಲ್ಲೇ ಮುಟ್ಟಾಳ ಆದೆ ನಾನು. ಆದರೆ ನೀವು ನನ್ನ ಹತ್ರ ಕೇಳಿದ್ರಿ ಅಲ್ಲ, ನೀವು ಅವಾಗವಾಗ ಯಾಕೆ ಫೋನ್ ಎತ್ಕೊಂಡು ನೋಡ್ತೀರಾ ಅಂತ. ಹೊಸ ಸಿಮ್ಮು, ಈ ನಂಬರ್ ನನಗೂ ನನ್ನ ಹೆಂಡತಿಗೂ ಮಾತ್ರ ಗೊತ್ತು. ನಾನು ಆ ಮನೆ ಬಿಟ್ಟು ಬಂದು 2 ಹಗಲು 2 ರಾತ್ರಿ ಆಯಿತು. ಇದುವರೆಗೂ ನಾನು ಬದುಕಿದ್ದೀನೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಫೋನ್ ಒಂದು ಮೆಸೇಜ್ ಇಲ್ಲ. ಅವಳಷ್ಟೇ ಮಾಡೋದಿಲ್ಲ. ಅವಳ ಕಡೆಯಿಂದ ಒಂದು ಕಾಲ್ ಒಂದು ಮೆಸೇಜ್ ಬಂದರೆ ನಾನು ಈಗಲೇ ಹೋಗ್ತೀನಿ, ಬಟ್ ಅವಳು ಕರೆಯಲ್ಲ. ಅದೇ ಪ್ರಾಬ್ಲಮ್. ಈ ನಿಮಿಷದಲ್ಲಿ ನಿನ್ನ ಹೆಂಡತಿನ ಸಾಯಿಸ್ಬೇಕು ಅಂತ ಅನ್ಸಿದ್ರು.
ನಾನು ಕೊಲ್ತೀನಿ. ಕುಡ್ದಿದ್ದು ನಾನು, ಟೈಟ್ ಆಗಿರೋದ್ ನೀವು. ಅಯ್ಯೋ ಅಣ್ಣ, ಹೋಗ್ ಮಲ್ಕೊಳ್ಳಿ, ಬೆಳಗ್ಗೆ ಮಾತಾಡೋಣ. ಹಲೋ. ಓ ಏನಣ್ಣ, ನಾಳೆ ನನ್ ಜೊತೆ ಬರ್ತೀಯ? ಒಂದು ದಿನ ನೀನು ಅಸೋಸಿಯೇಟ್ ಆರ್ಕಿಟೆಕ್ಟ್ ಆಗಿ ನನ್ ಜೊತೆ ಕೆಲಸ ಮಾಡಿದ್ರೆ ಒಂದೇ ಒಂದ್ ದಿನದಲ್ಲಿ ನಿನ್ ಕಷ್ಟ ಎಲ್ಲ ಬಗೆಹರಿಸೋ ಕಾಲ ಬರುತ್ತೆ. ನಿಮ್ ದುಡ್ಡೆಲ್ಲ ನನಗ್ ಬೇಡ, ಆದ್ರೂ ಬರ್ತೀನಿ. ಯಾಕಂದ್ರೆ ನೀವು ತುಂಬಾ ಹಿಡಿಸಿದ್ರಿ ಅಣ್ಣ, ನೀವೊಬ್ಬ ಗುಡ್ ಮ್ಯಾನ್. ಪ್ರೊಡ್ಯೂಸರು ಸರ್, ಇವರು ಒಂದೆರಡು ಸಿನಿಮಾನ ಮಾಡಿದ್ದಾರೆ. ಓಕೆ ಸರ್. ಸರ್, ಎಸಿ ಗ್ಯಾಸ್ ಲೀಕ್ ಆಗಿದೆ, ಆಕ್ಸಿಡೆಂಟ್ ಅಂತ ಅನ್ಕೊಂತಿದ್ದೀನಿ ಸರ್. ಓಕೆ ಸರ್, ನಾನೆಲ್ಲ ನೋಡ್ಕೊಂತೀನಿ. ಇಲ್ಲ ಸರ್, ಬೇರೆ ಏನೂ ತೊಂದರೆ ಇಲ್ಲ. ಆಯಿತು ಸರ್, ಖಂಡಿತ ಸರ್. ಸರ್ ಸರಿ ಸರ್, ನಾನು ನೋಡ್ಕೊಂತೀನಿ ಸರ್. ಸರಿ, ಬೆಳಗ್ಗೆ ಅಷ್ಟಲ್ಲಿ ಕಾರ್ ಅಲ್ಲಿಂದ ಸಿಕ್ತು? ಅದೇ ಈ ಜಾನ್ ಡೇವಿಡ್ನ ನೆಟ್ವರ್ಕ್. ಇವತ್ತು ರಿಲ್ಯಾಕ್ಸ್ ಆಗಿದೆ ಅಲ್ಲ? ಯಾ, ಎಲ್ಲ ಒಳ್ಳೇದಕ್ಕಂತಾನೆ ಅರ್ಥ ಮಾಡ್ಕೊ. ಮ್ಯಾನ್ ಕೈಂಡ್ ವಾಸ್ ಬಾರ್ನ್ ಆನ್ ಅರ್ತ್, ಬಟ್ ಇಟ್ ವಾಸ್ ನೆವರ್ ಮ್ಯಾನ್ ಟು ಡೈ ಹಿಯರ್. ಇಂಟರ್ಸ್ಟೆಲ್ಲರ್ ಅಲ್ಲಿ ಹೀರೋ ಹೇಳೋ ಡೈಲಾಗ್ ಇದು. ಈಗ ನಾನು ಹೇಳ್ತಾ ಇದ್ದೀನಿ. ರಘು ಅಣ್ಣ ಅವ್ರ ಮನೆ ತುಂಬಾ ಚೆನ್ನಾಗಿದೆ. ರಘುಚಂದ್ರನ್, ಅದೇ ಅವ್ರ ನಿಜವಾದ ಹೆಸರು. ಚೆನ್ನಾಗಿ ಗೊತ್ತಿರೋರ್ಗೆ ರಘು ಅಣ್ಣ, ಹಿಲ್ ಟಾಪ್ ರಘು ಅಣ್ಣ. ಕರ್ನಾಟಕದಲ್ಲಿ 4 ಸ್ಟಾರ್ ಹೋಟೆಲ್ಗಳಿದೆ. ಈಗ ಹೊಸದಾಗಿ ಕೇರಳದಲ್ಲಿ ಬೀಚ್ ಪಕ್ಕದಲ್ಲಿ 10 acres ರೆಸಾರ್ಟ್. ಬೇಸಿಕಲಿ ಐ ಆಮ್ ಎನ್ ಆನಿಮೇಟರ್, ಬಟ್ ಆರ್ಕಿಟೆಕ್ಚರ್ ಈಸ್ ಮೈ ಪ್ಯಾಷನ್. ಅವ್ರ ಮಗಳು ನನಗೆ ಫೇಸ್ಬುಕ್ ಫ್ರೆಂಡ್, ಅವಳ ಮುಖಾಂತರನೇ ಈ ಪ್ರಪೋಸಲ್ ಬಂದಿತ್ತು. 2-3 ಆನ್ಲೈನ್ ಡಿಸ್ಕಷನ್ ಮುಗೀತು, ಇದು ಫೈನಲೈಸ್. ಒಂದು ದೊಡ್ಡ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಸಿಕ್ತು ಅಂದ್ರೆ ಲೈಫಲ್ಲಿ ಸೆಟ್ಲ್ ಆಗ್ಬೋದು. ತಗೊಳ್ಳಿ ಸರ್. ಈಗ ನೀನ್ ಕಾರ್ ಓಡಿಸು, ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಓಕೆ ಬಾ. ಆ
सुनो बस चलो दूर, बचेगी इधर भी रुदलती धड़कन घड़ी की रहेगी। You know, this is our first meeting. Oh, Facebook ಅನ್ನು ಮಾಯ ಕನ್ನಡಿಯಲ್ಲಿ ನೋಡಿದ್ದು, ಈಗಲೇ ನೇರವಾಗಿ ನೋಡ್ತಾ ಇರೋದು. Please come. Hello. Papa, John. Hello. Hello. ಇವಳು ಇದುವರೆಗೆ ನಿಮಗೆ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಬರ್ತಾ ಇದ್ದಾಳೆ. ಜಾನ್ ಕಾರವಾರಕ್ಕೆ ಬಂದ್ಬಿಟ್ರು, ಅಲ್ಲಿಂದ ಹೊರಟ್ಬಿಟ್ರು ಅಂತ. ಆದರೆ ಈ ಸರ್ಪ್ರೈಸ್ ಪಾರ್ಟಿ ಬಗ್ಗೆ ನಿಮ್ಗೆ ಹೇಳಿಲ್ಲ ಅನ್ಸುತ್ತೆ ಇವಳು. ಇವತ್ತು ಅವಳು ಬರುತ್ತೆ. Oh, really? Many more happy returns of the day. Thank you. Anyway, no more discussions, okay? All right. Let's celebrate the party, right? Okay. Please meet my friend, Anantara. You're an associate. Hello. Hello. Glad, glad to meet you. Let them get fresh. Neen hoge avarge room torsu. Okay. Come. Please. Happy birthday to you. ये सच हम लहर तुम बहाना जैसी लिखा था ज़ुबां से निभा दो जिगर से मगर तुम कहो मत ರಿಪೋರ್ಟಲ್ಲಿ ಕಾರ್ಬನ್ ಮೋನಾಕ್ಸೈಡ್ ಇಂದ ಇದೆಲ್ಲ ಆಗಿದೆ ಅಂತಿದ್ದಾರೆ. ಕಣ್ಣತ್ರ ಒಂದು ಮಾರ್ಕ್ ಆಗಿದೆ, ಅದು ಸೀಟ್ ಬೆಲ್ಟ್ ಇಂದನೂ ಆಗಿರ್ಬೋದು. ಆಮೇಲೆ ಸಾಯಕ್ ಮುಂಚೆ ಅವರು ಜಾಸ್ತಿ ಕುಡ್ತಿದ್ರು. Thank you.
ಸರ್, ಅವರು ಸಾಯೋದಕ್ಕೂ ಅರ್ಧ ಗಂಟೆ ಮುಂಚೆ ನಮ್ ಬ್ಯಾಂಕಲ್ಲಿರೋ ಎಲ್ಲಾ ಹಣನೂ 32 ಕೋಟಿ ನೈಜೀರಿಯಲ್ಲಿರೋ ಒಂದು ಅಕೌಂಟ್ಗೆ ಮೇಡಮೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದ್ರು. ಸರ್, ಇದೇ ಆ ನಂಬರ್. ಮನಿ ಟ್ರಾನ್ಸ್ಫರ್ ವಿಷಯವಾಗಿ ಎಸ್ಪಿ ಆಫೀಸರಿಂದ ಎನ್ಕ್ವೈರಿ ಆಗ್ತಿದೆ. ಅದು ಯೂಶುವಲ್ ಟ್ರಾನ್ಸ್ಫರ್ ಅಂತ ನಾನು ಇನ್ಫಾರ್ಮ್ ಮಾಡಿದ್ದೀನಿ. ಹಲೋ ರಘುಣ, ನಾನೇ ಮ್ಯಾಥ್ಯೂ. ಮ್ಯಾಥ್ಯೂ, ಹೌದು. ಈಗ ನೀನು ಎಲ್ಲಿದ್ದೀಯಾ ಅಂತ? ನಾನಿವಾಗ ಕೊಚ್ಚಿನಲ್ಲಿದ್ದೀನಿ. ನೀನು ಮೀಟ್ ಮಾಡಬೇಕು ಅಂತ ನಿನ್ನ ಹಳೆ ನಂಬರ್ಗೆ 2-3 ಸಲ ಫೋನ್ ಮಾಡಿದೆ. ಯಾರು? ಅವನೇ, ನಮ್ಮ ಮ್ಯಾಥ್ಯೂನೇ. ಈಗ ನೀವಿಬ್ರು ಎಲ್ಲಿದ್ದೀರಾ? ನೀವು ನನಗೆ ಫೋನ್ ಮಾಡಿ ಮಿನಿಮಮ್ 6 ತಿಂಗಳಾದರೂ ಆಗಿರಬಹುದಲ್ಲ. ನನಗೊಂದು ಫೋನ್ ಮಾಡೋಕ್ಕೂ ಸಮಯ ಇರಲಿಲ್ವಾ? ರೇಣು ಪಕ್ಕದಲ್ಲಿದ್ದಾಳಲ್ಲ, ನೀನು ಅವಳಿಗೆ ಫೋನ್ ಕೊಡು. ಹಲೋ, ಹಲೋ, ವಾಟ್ ಹ್ಯಾಪನ್? ರೇಣು ಸತ್ತೋದ್ಲು. ವಾಟ್? ಆಕ್ಸಿಡೆಂಟಲ್ ಡೆತ್ ಅಂತಾನೆ ಪೊಲೀಸ್ ಹೇಳ್ತಿದ್ದಾರೆ. ಬಟ್ ನನಗೆ ಡೌಟ್ ಆಗ್ತಿದೆ. ಸಾಯೋದಕ್ಕೂ 1/2 ಗಂಟೆ ಮುಂಚೆ ಅಕೌಂಟಲ್ಲಿರೋ ಎಲ್ಲ ಹಣನೂ ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾಳೆ. ಎನ್ಕ್ವೈರ್ ಮಾಡಿ ನೋಡಿದೆ, ಇಟ್ಸ್ ಅ ಫೇಕ್ ಅಕೌಂಟ್. ನನಗಿದೆಲ್ಲ ಯಾಕೋ ಅನುಮಾನಿಸ್ತವಾಗಿದೆ. ಹಲೋ, ಒಂದು ನಿಮಿಷ ಹೋಲ್ಡ್ ಮಾಡಿ. ಏನಾಯ್ತು ಜಾನ್? ಈಗ ನಾನು ಯಾರು ಅಂತ ನಿನಗೆ ಗೊತ್ತಾಯ್ತು ಅಲ್ವಾ? ನೀವೇನು ಹೇಳ್ತಿರೋ ಅದೇ ತರ ಮಾಡ್ತೀನಿ. ಎತ್ಕೊಂಡು ಹೋಗಿ, ಎಲ್ಲ ಎತ್ಕೊಂಡು ಹೋಗಿ. ಆದರೆ ನಮ್ಮನ್ನ ಕೊಲ್ಲಬೇಡಿ ಪ್ಲೀಸ್. Do you have a gun? Do you have a gun? Do you have a gun? Yes, yes. We have a gun. We have a gun. Bring it. Uh.
ನಿಮ್ ಮೂರು ಜನದ ಹೆಸರಲ್ಲಿರೋ ಎಲ್ಲಾ ಬ್ಯಾಂಕ್ ಅಕೌಂಟ್ ಹಣನು ನಾನು ಹೇಳಿದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಸಾಯೋದಕ್ಕೂ ಅರ್ಧ ಗಂಟೆ ಮುಂಚೆ ಅಕೌಂಟ್ ಅಲ್ಲಿರೋ ಎಲ್ಲಾ ಹಣನು ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾಳೆ. Come on, right. Evidence. Lack of money to live. Have forced us. To commit suicide. ಹಣಕ್ಕಿಂತ ಜೀವಕ್ಕೆ ತಾನೆ ಜಾಸ್ತಿ ಬೆಲೆ, ನಿಜ ಅಲ್ವಾ? ಏನಾಯ್ತು? ಹಲೋ, ಏನಾಯ್ತು? Thank you.
ಕೈಗೆ ಪ್ರಾಯ ಕೊಟ್ಟೆನ ಇಂಥ ಪ್ರೀತಿಗೆ ಯಾಕೆ ವೇದಾಂತ John, how is my home? It's beautiful. You have amazing eyes and texture. Thank you. Adu ee manellu ida. Nimma cinema galallu ida. Nan helidnalla John, nana partnership agreement na sign maadde. Avar hatra maatadtira? Hey, no. Okay. Okay then. Bye. Husband ellidara? Singapore alliddare. Next week banbidtare. Aamele 2-3 tinglu US alle irtare. My God. ಏನಾಯ್ತು ಇಂತ ಒಂದು ಸುಂದರವಾದ ಹೆಂಡತಿನ ಬಿಟ್ಟು ಹೇಗೆ ಅವರು ಊರೂರು ಸುತ್ತಾ ಇದ್ದಾರ ಮತ್ತೆ ಈ ಅಂದಾನ ಯಾರು ಅನುಭವಿಸ್ಬೇಕಿಲ್ಲ ಗಾಡ್ ಇಟ್ಸ್ 3:00 ಜಾನ್ ಬನ್ನಿ ಊಟ ಮಾಡೋಣ ಕ್ರೌನ್ ಪ್ಲಾಜಾದಲ್ಲಿ ಲಂಚ್ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಇಫ್ ಯು ಡೋಂಟ್ ಮೈಂಡ್ ನಿನಗೋಸ್ಕರ ನಾನು ಕುಕ್ ಮಾಡ್ಲ ರಿಯಲಿ ಅ ವೆರಿ ಸ್ಪೆಷಲ್ ಅಂಡ್ ಡಿಲಿಷಿಯಸ್ ಫುಡ್ ಮೇಕ್ ಫಾರ್ ಮೇ ಬಿ ಲವ್ ಇಟ್ ಆಸ್ ಗುಡ್ ಆಸ್ ಯು ಕಮ್ ಆನ್ ಯಾವ ಲೋಕದಲ್ಲಿದ್ದೀರಾ ಐ ಆಮ್ ಸಾರಿ ಇಟ್ಸ್ 6:00 ಹೋಗೋ ಪ್ಲಾನ್ ಇಲ್ವಾ ಓಕೆ 7:00 ಮೀಟಿಂಗ್ ಇದೆ ಅಂತ ನೀವೇ ತಾನೇ ಹೇಳಿದ್ದು ಅದನ್ನ ಕ್ಯಾನ್ಸಲ್ ಮಾಡ್ದೆ ವೈ ಬಿಕಾಸ್ ಆಫ್ ಯು ಬೇಡ ವೈ Hey, come on. Come on. No, no. Hey. Please. Thank you.
ಹೇಯ್, ಫೋನ್ ಇತ್ತು. ನನಗೆ ಸರಿಯಾಗಿ ನಿಜ ಹೇಳಬೇಕು. ಟೆಲ್ ಮೀ ದ ಟ್ರೂತ್. ತುಂಬಾ ಟೆನ್ಷನ್ ಅಲ್ಲಿ ಇರೋ ಹಾಗಿದೆ, ಭಯ ಆಗ್ತಾ ಇದೀಯ? ರಾತ್ರಿ ಪೂರ್ತಿ ನಮಗೆ ಬಿಟ್ಟೋದ್ರೆ ಕಷ್ಟ, ಜೊತೆಯಲ್ಲಿ ಕಳೆವ ಸಮಯ ಮೋಹ. ರಾತ್ರಿ ಪೂರ್ತಿ ನಮಗೆ ಬಿಟ್ಟೋದ್ರೆ ಕಷ್ಟ, ಜೊತೆಯಲ್ಲಿ ಕಳೆವ ಸಮಯ ಮೋಹ. ಕಣ್ಣಲ್ಲೇ ಕಂಡೆ ನಾನು, ಕೈಗೆ ಪ್ರಾಯ ಕೊಟ್ಟೆ ನಾನು, ಇಂಥ ಪ್ರೀತಿಗೆ ಯಾಕೆ ವೇದಾಂತ? ಇರುಳಿಗೂ ಆಸೆ ಪ್ರೀತಿಯ ಭಾಷೆ ಕಲಿಯೋಕೆ ನಾವಿಬ್ಬರು ಸೇರೋದು. ಬಬಾರು ಬಬಾರು ಹಲೋ ಪೊಲೀಸ್ ಸ್ಟೇಷನ್. ಹಲೋ ಪೊಲೀಸ್ ಸ್ಟೇಷನ್.
ಹಲೋ, ಒಂದು ಕಾಫಿ. ನೀವೊಬ್ಬ ಕ್ರಿಮಿನಲ್ ಅಂಡ್ ಅ ಮರ್ಡರರ್, ಏನ್ ಬೇಕಾದರೂ ಆಗಿರಿ, ಬಟ್ ಯಾಕೆ ನನ್ನ ಈ ತೊಂದರೆ ಸಿಗಾಕ್ಸ್ತಿದ್ದೀರಾ? ಜಾನ್, ಸ್ಟಾಪ್ ದ ಕಾರ್. ನಿಜ ಹೇಳಿ, ನನ್ನ ಯಾಕೆ ಸಿಗಾಕ್ಸಿದ್ರಿ? ನಿಜ ಹೇಳಿ ಜಾನ್, ಸ್ಟಾಪ್ ದ ಕಾರ್. ನಿಲ್ಸಿ ಅಂತ ಹೇಳಿದ್ನಲ್ಲ. ಕಾರ್ವಾರ್ ಹಿಲ್ಟಾಪ್ ಅಲ್ಲಿ ಕಾಪಾಡಿದ್ದು ನಾನಲ್ಲ, ದೇವ್ರು. ನೀನು ನಾನು ನಂಬಿ ದೇವ್ರು. ಯೋಚನೆ ಮಾಡು, ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಹಲೋ, ಎಲ್ಲಿದ್ದೀರಾ ನೀವು? ನೀವು ಹೋಗಿ ಇಷ್ಟು ದಿನ ಆದ್ರೂ ಒಂದು ಫೋನ್ ಮಾಡ್ಬೇಕು ಅಂತ ಅನಿಸ್ಲಿಲ್ಲ ಅಲ್ಲ? ನೀವು ಬರೆದ್ಕೊಟ್ಟಿದ್ ನಂಬರ್ ನನ್ನ ಹತ್ರ ಮಿಸ್ ಆಯ್ತು. ಎಲ್ಲ ಹೋಗಿದ್ರೆ ಏನ್ ಮಾಡ್ತಿದ್ರ ಅಂತ ಗೊತ್ತಿಲ್ಲ. ನನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಾನು ಈಗ ನೀವೇನು ಹೇಳೋದ್ ಬೇಡ, ಬೇಗ ವಾಪಸ್ ಬನ್ನಿ. ಎಲ್ಲವುದನ್ನು ನಾವು ಮಾರ್ಬಿಡೋಣ. ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ಅಳಿಯಂದ್ರೆ ನೀವು ಅದನ್ನ ನೆನೆಸ್ಕೊಂಡು ಯೋಚನೆ ಮಾಡ್ಬೇಡಿ. ನಿಮ್ಮ ಅಪ್ಪ ಅಮ್ಮ ಹೋಗಿದ್ರು ಕೂಡ ಆ ಸ್ಥಾನದಲ್ಲಿ ನಾವಿದ್ದೀವಿ ತಾನೆ. ನಿನ್ಗೇನಾದ್ರೂ ಪ್ರಾಬ್ಲಮ್ ಆದ್ರೆ ಅದನ್ನ ನಮ್ಗೆ ತಾನೆ ನೀನ್ ಹೇಳ್ಬೇಕಾಗಿರೋದು. ಹೌದು, ಆ ಬಡ್ಡಿಗೆ ದುಡ್ಡು ಕೊಡ್ತಾನ ಅವನ ಹೆಸರೇನು? ಸದಾನಂದ ಅಲ್ವಾ? ನಾನು ಅವನ ಜೊತೆ ಮಾತಾಡ್ತೀನಿ. ಸಾಲ ತಗೊಂಡಿರೋ ಕಾಸನ್ನ ಯಾವತ್ತಿದ್ರು ಕೊಡ್ಲೇಬೇಕು. ಭಯ ಪಡಬೇಡಿ, ನೇರವಾಗಿ ಅವ್ರ ಜೊತೆ ಮಾತಾಡಿದ್ರೆ ಬಡ್ಡಿ ದುಡ್ಡಾದ್ರೂ ಕಡಿಮೆ ಮಾಡ್ತಾನೆ ಅನ್ಸುತ್ತೆ.
ಕಾರ್ವಾರ್ ಹಿಲ್ಟಾಪ್ ಅಲ್ಲಿ ಕಾಪಾಡಿದ್ದು ನಾನಲ್ಲ ದೇವ್, ನೀನು ನಾನು ನಂಬಿದ್ದೇವ್. ಯೋಚನೆ ಮಾಡಿ, ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಚೈನ್ ತಗೊಂಡು ಹೋಗಿ ಮಾರಿ ಸ್ವಲ್ಪ ಹಣ ರೆಡಿ ಮಾಡು. ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಸುಭಾಷ್. ಬೇಗ. ಸರ್, ನಾನೇ ಫೋನ್ ಮಾಡಿದ್ದು. ಸುಭಾಷ್, ಬನ್ನಿ ಸರ್, ಕೂತ್ಕೊಳ್ಳಿ. ನೋಡಿ ಸರ್, ಅವರು ಬರೆದ್ಬಿಟ್ಟೇನೆ ಸತ್ತೋಗಿರೋದು, ಸೂಸೈಡ್. ಅವತ್ತು ಪಾರ್ಟಿಗೆ ಬಂದವರೆಲ್ಲರೂ ಈ ವಿಡಿಯೋದಲ್ಲಿದ್ದಾರೆ. ಈ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ಕೆಲಸನೇ ಹೊರಟೋಗುತ್ತೆ. ಏನೋ ನಿಮಗೋಸ್ಕರ ಮಾಡಿದೆ. ಸೌಂಡ್ ಸ್ವಲ್ಪ ಕಡಿಮೆ ಮಾಡ್ಕೊಂಡು ನೋಡಿ ಸರ್. ಜಾನ್, ನಾನು ಆ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ನ ಸೈನ್ ಮಾಡಿದೆ. ಪ್ಲೀಸ್ ಮೀಟ್ ಮೈ ಫ್ರೆಂಡ್ ಅನಂತರಾಮ್, ಹಿ ಇಸ್ ಮೈ ಅಸೋಸಿಯೇಟ್. ಆರ್ಥಿಕ ವ್ಯವಸ್ಥೆಯಲ್ಲಿ ಕುಸಿತ ಕಂಡು ಹಲವಾರು ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಅನಂತರಾಮ ದುಬೈಯಲ್ಲಿ ಇವನು ಒಂದು ಚಾನೆಲ್ ನಡೆಸ್ತಿದ್ದ. ಅವನಿವಾಗ ಎಲ್ಲಿದ್ದಾನೆ? ನಂಬರ್ ಏನಾದರೂ? ಅದು ಪರವಾಗಿಲ್ಲ, ನಾನೇ ಫೋನ್ ಮಾಡ್ತೀನಿ. ಗಾಟ್ ಇಟ್.
ಹೇಳೋ. ನಾನು ಬೆಳಗ್ಗೆನೆ ಹೋಗಿ ನೋಡಿದೆ, ಅವನೊಬ್ಬ ನ್ಯೂಸ್ ಎಡಿಟರ್ ಕಣೋ. ಸರಿ ಬಿಡ, ಬೇರೆ ಎಲ್ಲಾದರೂ ನೋಡೋಣ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಮ್ಯಾಥ್ಯೂ. ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು, ಅದು ನಿಮ್ಮ ಹತ್ರ ಕೇಳಿ ತಿಳ್ಕೊಳ್ಳೋಣ ಅಂತ ಬಂದೆ. ಒಳಗೆ ಬನ್ನಿ, ಕೂತ್ಕೊಳ್ಳಿ. ಸ್ವಲ್ಪ ಹಾಟ್ ವಾಟರ್ ಸಿಗುತ್ತಾ? ಕಾಫಿ ಕುಡಿತೀರಾ? ನೈಟ್ ಪೂರ್ತಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಬಂದಿದ್ದ ವಿಷಯ ಹೇಳ್ಬಿಡ್ತೀನಿ. ಇದು ನನ್ನ ವೈಫ್. ಕಾರ್ ಒಳಗೆ ಎ ಸಿ ಗ್ಯಾಸ್ ಲೀಕ್ ಆಗಿ ಸತ್ತೋದ್ಲು. ಈ ತಿಂಗಳು 10ನೇ ತಾರೀಕು. ಕಾರುವಾರದಲ್ಲಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಇದ್ದರು, ಹಿಲ್ಟಾಪ್ ರಘು ಅಂತ. ಒಂದು ಕುಟುಂಬನೇ ಸೂಸೈಡ್ ಮಾಡ್ಕೊಂಡಿದೆ 13ನೇ ತಾರೀಕು. ರಘು ಅಣ್ಣ ಸತ್ತೋಗಿದ ಈವ್ನಿಂಗು ಅಲ್ಲೊಂದು ಪಾರ್ಟಿ ನಡೆದಿದೆ. ಆ ವಿಡಿಯೋಲೇನೆ ನಿಮ್ಮನ್ನು ನಾನು ನೋಡಿದ್ದು. ಜಾನ್ ಜೊತೆಗಿದ್ದಿರಿ. ನೀವ್ ಯಾಕೆ ಅವನ ಜೊತೆ ಬಂದಿದ್ರಿ ಅಂತಾನು, ಅವನಿಗೂ ನಿಮಗೂ ಏನ್ ಸಂಬಂಧ ಅಂತಾನು ನನಗೆ ಗೊತ್ತಿಲ್ಲ. ಬಟ್ ಒಂದು ಗೊತ್ತು, ಅವನಿಗೆ ನೆಕ್ಸ್ಟ್ ಟಾರ್ಗೆಟ್ ನಾನೇ. ತಗೊಳ್ಳಿ. ಸಾಯೋದಕ್ಕೆ ನನಗೇನು ಭಯ ಇಲ್ಲ. ಐ ಆಮ್ ಮೆಂಟಲಿ ಪ್ರಿಪೇರ್ಡ್ ಫಾರ್ ದಟ್. ಸಾವುಗಾಗಿ ಕಾಯಕ್ಕಾಗ್ತಿಲ್ಲ. ಜಾನ್ ಇವಾಗ ಎಲ್ಲಿದ್ದಾನೆ ಅವನ ಫೋನ್ ನಂಬರ್ ಗೊತ್ತಾ? ನನ್ನ ಕಣ್ಮುಂದೆನೆ ಅವನು ಮೂರು ಪ್ರಾಣ. ನನಗೆ ಗೊತ್ತಿಲ್ಲ ಸರ್, ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅವನು ಯಾರು ಯಾಕಿದೆಲ್ಲ ಗೊತ್ತಿಲ್ಲ ಸರ್. ಅವನದು ಅವನ ಫೋನ್ ನಂಬರ್ ಒಂದು ನನ್ನ ಹತ್ರ ಇದೆ, ಬಟ್ ಎಷ್ಟೇ ಟ್ರೈ ಮಾಡಿದ್ರು ಲೈನ್ ಸಿಗ್ತಾ ಇಲ್ಲ, ರೆಸ್ಪಾನ್ಸೂ ಇಲ್ಲ. ನಾನು ಬರ್ತೀನಿ ಸರ್. ನಾವು ಪೊಲೀಸ್ ಹತ್ರ ಹೋದ್ರೆ? ಇದು ಪೊಲೀಸಿಂದನೋ ಕೋರ್ಟಿಂದನೋ ಇತ್ಯರ್ಥ ಆಗ್ತಿರೋ ವಿಷಯ. ಒಂದ್ ವೇಳೆ ಜಾನ್ ನಿಮಗೆ ಕಾಲ್ ಮಾಡಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ತಗೊಳ್ಳಿ, ಇದೇ ನನ್ನ ನಂಬರ್. ಬರ್ತೀನಿ. ಸರ್.
ಹೋಗೋಣ ಬಾ. ನಿನ್ನೆ ಕಾರವಾರದಿಂದ ಇವಾಗ ತಾನೆ ಇಲ್ಲಿಗೆ ಬಂದೆ. ಶಾಲ್ ಐ ಪ್ರೇ ಫಾರ್ ಸಮ್ ಟೈಮ್? ಕಾರವಾರ ಬರೋ ತರ ಮಾಡಿದ್ದು ಈಗ ಮಾತಾಡ್ತಾ ಇರೋದು ನಾನಲ್ಲ. ಇಲ್ಲಿ ನೋಡು ಜಾನ್, ನಿನ್ಗೂ ಅವ್ರಿಗೂ ಬೇರೆ ಯಾವ್ದಾದ್ರು ಸೀರಿಯಸ್ ವಿಷಯ ಇರ್ಬೋದು, ಆದ್ರೆ ಅದಕ್ಕಾಗಿ ನೀನ್ ಇವಾಗ ಮಾಡ್ತಾ ಇರೋದಕ್ಕೆಲ್ಲ ಪ್ರಾಯಶ್ಚಿತ ಇಲ್ಲ. ಆದ್ರೆ ಅದಕ್ಕಾಗಿ ಅಪ್ಪ ಮಕ್ಕಳನ್ನೆಲ್ಲ ಕೊಂದಲ್ಲ, ಯಾವುದಕ್ಕೋಸ್ಕರ? ಓಕೆ ಜಾನ್, ನಮ್ಮಿಬ್ರ ಮಧ್ಯೆ ಏನಿದೆ? ಆ ಟ್ರೈನ್ ಹತ್ತೋಕಿನ ಮುಂಚೆ ನಾವಿಬ್ರು ಒಬ್ರಿಗೊಬ್ರು ನೋಡೇ ಇಲ್ಲ. ಅದಕ್ಕಾಗಿ ನನ್ನಿಂದ ಯಾಕೆ ಬಿದ್ದಿದ್ಯಾ? ನಾನ್ ಯಾಕೆ ಇಲ್ಲಿ ಬರ್ಬೇಕು? ತುಂಬಾ ಹೊತ್ತು ಕಾಯೋ ಅವಶ್ಯಕತೆ ಬರಲಿಲ್ಲ. ನಾನು ಬಂದ ತಕ್ಷಣ ಜಾನು ಬಂದ್ಬಿಟ್ರು. ಸುಭಾಷ್ ಸರ್, ಮೂರು ಕಾಫಿ ತಗೊಂಬಾ. ಇಲ್ಲ, ನನಗೆ ಬೇಡ. ಅಲ್ಲಿ ಕುತ್ಕೊಂಡು ಮಾತಾಡೋಣ, ಬನ್ನಿ. ಒಳ್ಳೆ ಗಾಳಿ ಬರುತ್ತೆ. ಈ ಮನೆ ತಗೊಂಡು ಎಷ್ಟು ವರ್ಷ ಆಯ್ತು? 2 ವರ್ಷ. ಬ್ಯೂಟಿಫುಲ್ ಹೌಸ್, ಇಂಟೀರಿಯರ್ ಎಕ್ಸಲೆಂಟ್. ಎಲ್ಲ ಅವಳ ಟೇಸ್ಟೇನೆ. ಬ್ಲಾಂಕೆಟ್ಸ್, ಕರ್ಟನ್ಸ್, ಪೇಂಟಿಂಗ್ಸ್, ಲ್ಯಾಂಡ್ಸ್ಕೇಪ್ಸ್, ಎವ್ರಿಥಿಂಗ್. ನನ್ನ ಹೆಂಡತಿನೂ ಇದೇ ತರ ಹೇಳ್ತಾ ಇದ್ಲು, ಮನೆ ಅವಳ ಕನಸು. ಆದ್ರೆ ಲೊಕೇಶನ್ ಇಲ್ಲಲ್ಲ, ಅಸ್ಸಾಮಲ್ಲಿ ಬ್ರಹ್ಮಪುತ್ರ ನದಿ ದಡದಲ್ಲಿ. ಅಲ್ಲೊಂದೆಕರೆ ಜಾಗ ತಗೊಂಡಿದ್ದ. ರಿಟೈರ್ಮೆಂಟ್ ಆದ್ಮೇಲೆ ನಾನು ಅವಳು ಜೀವನ ಮಾಡೋದಕ್ಕೆ. ಸುಭಾಷ್ ಸರ್, ನಿನ್ ಮನೆಗೆ ಹೊರಡು. ಸರ್, ಏನಾದ್ರೂ ಬೇಕು ಅಂದ್ರೆ ಫೋನ್ ಮಾಡಿ. ಸರಿ ಸರ್. ನನ್ನ ಹೆಂಡತಿ 5 ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ನಾನು ಮಲೇಷಿಯಾಗೆ ಹೋಗಿದ್ದೆ. ಲೇಕ್ ಒಪೆಕ್ ಪ್ರೊಡಕ್ಷನ್ಸ್ ಅಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ಜಾಯಿನ್ ಆಗಿದ್ದೆ. 1 ವರ್ಷದವರೆಗೂ ನನಗೆ ಲೀವೇ ಸಿಗ್ಲಿಲ್ಲ. ಡೈಲಿ ಅವಳು ಮಾತಾಡಬೇಕು ಅಂತ ಸ್ಕೈಪ್ ಅಲ್ಲಿ ಬರಬೇಕಾದ್ರೆ ಎಲ್ಲ ನನ್ನ ಮನಸ್ಸಿಗೆ ನೋವಾಗ್ತಾ ಇತ್ತು. ಆ ಪ್ರೊಡಕ್ಷನ್ ಹೌಸ್ಗೆ ಗುಡ್ ಬೈ ಹೇಳಿ ಫ್ಲೈಟ್ ಹತ್ತಬೇಕು ಅಂತ ಅನ್ಕೊಂಡಿದ್ ನನ್ನ, ಆದ್ರೆ ಅವಳೆ ಬೇಡ ಅಂತ. ಅರ್ಜೆಂಟ್ ಆಗಿ ಏನೇನು ಡಿಸಿಷನ್ ತಗೋಬೇಡಿ. ಈಗೇನಾದ್ರೂ ಅಲ್ಲಿಂದ ಬಂದ್ರೆ ಎಷ್ಟು ಕಾಂಪನ್ಸೇಷನ್ ಕೊಡ್ಬೇಕು ಗೊತ್ತಾ ನಿಮ್ಗೆ? ಮೊದ್ಲಲ್ಲಿ ಕೆಲ್ಸ ಎಲ್ಲ ಮುಗಿಸಿ ಆಮೇಲೆ ಆರಾಮಾಗಿ ಬಂದ್ರೆ ಸಾಕು. ಇಲ್ಲಪ್ಪ ಇದಾರೆ, ಅಮ್ಮ ಇದಾರೆ, ಜೊತೆಗೆ ಒಂದ್ ಡಾಕ್ಟರ್ಸ್ ಹಿಂಡೆ ಇದೆ. ಮತ್ತ್ಯಾಕೆ ಭಯ ನಿಮ್ಗೆ? What happened? I just want to tell you something. I have a shocking news for you. I am so excited. Hey, tension agide, yen vishaya anta bega helu. Nan hotel li 4 maklidare. What? Nan hotel li nimma 4 maklidare. Hey, really? Hey.
ನನಗೆ ತುಂಬಾ ಒಳ್ಳೆ ಗಿಫ್ಟ್ ಕೊಟ್ಟಿದ್ಯಾ. 46 ಇಯರ್ ಆಫ್ ಮೈ ಸೆಲಿಬಸಿ, ನನ್ನ 46 ವರ್ಷದ ಬ್ರಹ್ಮಚರ್ಯಕ್ಕೆ ಒಂದೇ ಸಲ 4 ಗಿಫ್ಟ್. ಯೇಸಪ್ಪ ನಿನಗೆ ಸ್ತೋತ್ರ. ಒಂದೇ ಸಲಕ್ಕೆ 4 ಮಕ್ಕಳು. ಕಂಗ್ರಾಚುಲೇಷನ್ಸ್ ಮಿಸ್ಟರ್ ಡೇವಿಡ್, ನೀವು ಈ ಭೂಮಿ ಮೇಲೆ ಅದೃಷ್ಟ ಮಾಡಿರೋ ಒಬ್ಬ ಅಪ್ಪ. ಥ್ಯಾಂಕ್ ಯು. ಹಾಗೆ ಇನ್ನೊಂದು ಕೇಳ್ತೀನಿ, ಇದೇ ರೀತಿ ಏನಾದ್ರು. ಐ ವಾಂಟ್ ರಿಪೀಟ್ ಇಟ್. ಹಾಗಾದ್ರೆ ಸರಿ. ಥ್ಯಾಂಕ್ ಯು, ಬಾಯ್. ಓ ಮೈ ಗಾಡ್. ಆಗಿಂದ ನನ್ನ ಲೈಫಲ್ಲಿ ಒಂದೊಂದು ಕ್ಷಣನೂ ಅದ್ಭುತವಾಗಿ ಸಾಗ್ತಾ ಇತ್ತು. ಮನೆಯಲ್ಲಿ, ಆಫೀಸಲ್ಲಿ, ಕಾರಲ್ಲಿ ನನ್ನ 4 ಮಕ್ಕಳು ನಾನು ನೋಡ್ತಾನೆ ಇದ್ದೆ. ಹಾಗೆ ಅವ್ರ ನಗು, ಚೇಷ್ಟೆಗಳು. ಇವ್ರು 4 ಜನನು ನನ್ನ ಗೋಳೆ ಹಾಕೋತಾರೆ, ನಿಮ್ ತರನೇ ತುಂಬಾ ನಾಟಿ. ನಿಮಗ್ ಗೊತ್ತಾ, ಇವ್ರ 4 ಜನ ಒಂದೇ ಸಲ ನಿದ್ದೆನೆ ಮಾಡಲ್ಲ. 4 ಜನದಲ್ಲಿ ಒಬ್ರಾದ್ರು ಯಾವಾಗ್ಲೂ ಎದ್ದೇ ಇರ್ತಾರೆ. ಮತ್ ನಾನ್ ಎಲ್ಲಿದ್ದೆ ಮಾಡೋದು? ಅಮ್ಮ ಇಲ್ವಾ ಅಲ್ಲಿ? ಇದ್ದಾರೆ, ಆದ್ರೆ ಅವ್ರ ಹತ್ರ ಹಾಲಿಲ್ವಲ್ಲ. ನೀವು ಬೇಗ ಬನ್ನಿ, ಆಮೇಲೆ 4 ಜನನು ನಿಮ್ ಹತ್ರ ಬಿಟ್ಟು ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಇಲ್ಲ ಪುಟ್ಟ. ಓಕೆ, ಬಾಣಂತನ ಮುಗ್ದಿದ ತಕ್ಷಣ ಅವಳನ್ನ ಊರಿಗೆ ಕರ್ಕೊಂಡೋಗಿ ಅವರಮ್ಮ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ರು. ನಾನು ಓಕೆ ಅಂತ ಹೇಳಿದ್ದೆ. ವೀಸಾ ಅಪ್ಲೈ ಮಾಡೋದಕ್ಕಂತ ಎಂಬೆಸಿಗೆ ಹೋಗ್ಬೇಕಾದ್ರೆ ಅವಳು ನನಗೆ ಫೋನ್ ಮಾಡಿದ್ಲು. ಇಲ್ಲೋಡಿ, ಇಲ್ಲಿರೋ 1/2 ಜನ ಕನ್ನಡದವ್ರೆ. ಪಾಸ್ಪೋರ್ಟ್, ವೀಸಾ ಯಾವುದೂ ಇಲ್ಲ. ಇವ್ರ ಜೊತೆನೆ ಅಪ್ಪ ರಘು ಅಣ್ಣನು ನೋಡಿದ್ದಾರೆ. ಅಸ್ಸಾಮಲ್ಲಿಗೆ ಯಾವುದೋ ಕೆಲಸ ಮಾಡ್ತಿದ್ದಾರಂತೆ. ಜೊತೆಗೆ ಒಂದು ಹುಡುಗಿನೂ ಇದ್ದಾಳಂತೆ. ತುಂಬಾ ಬೇಜಾರಾಗ್ತಾ ಇದೆ. ಹೇ ಗೊತ್ತಾ, ರಘು ಅಣ್ಣ ಮತ್ತೆ ಅವ್ರ ಫ್ರೆಂಡ್ ಬಂದಿದ್ದಾರೆ. ಅವ್ರ ಸ್ಪಾನ್ಸರ್ ಹತ್ರ ಡ್ಯಾಡಿ ಮಾತಾಡ್ತಿದ್ದಾರೆ. ಅವ್ರನ್ನ ಊರಿಗೆ ವಾಪಸ್ ಕಳ್ಸಕ್ಕಾಗತ್ತ ಅಂತ ಕೇಳ್ತಿದ್ದಾರೆ. ನಾನು ಅವ್ರಿಗೆ ಲಂಚ್ ಅರೇಂಜ್ ಮಾಡ್ಬರ್ತೀನಿ, ಓಕೆನಾ? ಓಕೆ, ಬೈ. ಹೇ, ಅವ್ರಿಗೂ ಟಿಕೆಟ್ ಸಿಕ್ಬಿಡ್ತು, ಸೇಮ್ ಫ್ಲೈಟ್ ಅಲ್ಲೇ. ಹೇಗೂ ಊರಿಗೆ ಹೋಗೋದು ಕನ್ಫರ್ಮ್ ಆಯ್ತು, ಅದಕ್ಕೆ ಅವ್ರನ್ನ ಹೊರಗೆ ಕರ್ಕೊಂಡು ಹೋಗಿ ಸ್ವಲ್ಪ ಡ್ರೆಸ್ ಎಲ್ಲ ಕೊಡ್ಸಕ್ ಹೇಳ್ದೆ ಅಪ್ಪಂಗೆ, ಅದಕ್ಕೆ ಹೋಗಿದ್ದಾರೆ. ಟಿಕೆಟ್ ಸಿಕ್ತು ಅಂತ ಗೊತ್ತಾದಾಗ ಅವ್ರು ಎಷ್ಟು ಸಂತೋಷ ಪಟ್ರು ಗೊತ್ತಾ? ಅದನ್ನ ನೋಡಿ ನಂಗೆ ಅಳು ಬಂತು. ಅವ್ರಿಗೆ ಸಹಾಯ ಮಾಡಿದ ಪುಣ್ಯ ನಮ್ಮ ಮಕ್ಳಿಗೆ ಸಿಗುತ್ತೆ ಅಲ್ವಾ ಜಾನ್? ಅದೇನೆ ಅವಳು ಕೊನೆ ಕಾಲ್. ಅದಾದ್ಮೇಲೆ ನಾನು ಅವಳನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಆಗ್ಲಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ಒಂದು ನ್ಯೂಸ್ ಬಂತು, ಜೋಸೆಫ್ ಜಾರ್ಜ್ ಅವ್ರ ಕುಟುಂಬ ಕೊಲೆ ಆಗಿದೆ ಅಂತ. ಸಮಸ್ಯೆ ಇತ್ತು ಅಂತ ನನಗೇನು ಗೊತ್ತಿರಲಿಲ್ಲ. ಅವರು ಅದ್ರ ಬಗ್ಗೆ ನನಗೇನು ಹೇಳೂ ಇರಲಿಲ್ಲ. ಆದರೆ ಅವರೆಲ್ಲ ಸತ್ತೋಗೋಕ್ಕೂ ಸ್ವಲ್ಪ ಹೊತ್ತಿನ ಮುಂಚೆ ಎಲ್ಲ ಹಣನ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಒಂದು ಸಿಂಗಾಪುರ್ ಕಂಪ್ನಿಗೂ ನಮ್ಮ ಮಾಮನಿಗೂ ಒಂದು ಕೇಸ್ ಇತ್ತು. ಆ ಕೇಸನ್ನು ಅವ್ರು ಸೋಲೋದಕ್ಕೆ ಒಂದು ಕಾರಣ ಇದೆ ಅಂತ 2 ತಿಂಗಳ ಹಿಂದೆ ಅವ್ರಿಗೆ ಬಂದಿರೋ ಮೇಲ್ನ ಹಿಡ್ಕೊಂಡು ಅವ್ರ ಕುಟುಂಬನ ಸಾಯಿಸಿದ್ದಾರೆ ಅಂತ ಪೊಲೀಸ್ ಹೇಳಿದ್ರು. ಆದರೆ ನನ್ನ ಮನಸ್ಸಿಗೆ ಆ ಥರ ನಡೆದಿದೆ ಅಂತ ಅನಿಸ್ಲಿಲ್ಲ. ನೆಮ್ಮದಿನೇ ಇಲ್ದಿರೋ ಜೀವನ, ನಿದ್ದೆನೇ ಇಲ್ಲದೆ 1 ವರ್ಷ ಕಳೆದ್ಬಿಟ್ಟೆ. ಏನಿಲ್ಲ ಸರ್, ಜಸ್ಟ್ ಸ್ಲೀಪಿಂಗ್.
ಸಾರಿ. ಹೈವೇ ಡೆವಲಪ್ಮೆಂಟ್ ಅಥಾರಿಟಿ ಮೇಲಧಿಕಾರಿಯವರು ಕನ್ನಡದವರಾದ ಜೋಸೆಫ್ ಜಾರ್ಜ್ ಅವರ ಮನೆ ಕಾರ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅವರ ಮನೆಯ ಮುಂಭಾಗದಲ್ಲೇ ಈ ಘಟನೆ ನಡೆದಿರೋದು. ಜೋಸೆಫ್ ಜಾರ್ಜ್ ಅವರ ತಾಯಿ ಮತ್ತೆ ಹೆಂಡತಿ ಮತ್ತೆ 4 ತಿಂಗಳಿನ 4 ಮಕ್ಕಳು ಸಹ ಈ ದುರ್ಘಟನೆಯಲ್ಲಿ ಅಸುನೀಗಿದ್ದಾರೆ. ಏರ್ಪೋರ್ಟ್ಗೆ ಹೋಗುವ ಸಮಯದಲ್ಲಿ ಈ ದುರ್ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ಕಾರ್ನ ಲಾಕ್ ಸಿಸ್ಟಮ್ ನಿಂದಾಗಿ ಈ ದುರ್ಘಟನೆ ನಡೆದಿದೆ ಎಂದು ಪೊಲೀಸ್ನವರು ತಿಳಿಸಿದ್ದಾರೆ. ಜೋಸೆಫ್ ಜಾರ್ಜ್ ಅವರ ಕುಟುಂಬದ ಮರಣ ಒಂದು ಸೂಸೈಡ್ ಅಂತ ಮೀಡಿಯಾದವರು ಪೊಲೀಸ್ನವರು ಹೇಳೋದ್ರಿಂದ ಇದೇ ಸಮಯದಲ್ಲಿ ನಮ್ಮ ನ್ಯೂಸ್ ಚಾನೆಲ್ ನಲ್ಲಿ ಈ ಮರಣದ ಬಗ್ಗೆ ಸಂದೇಹದಿಂದ ಹೇಳ್ತಿರುವಂತಹ ಅಂಶಗಳೇ ನಾವಿಲ್ಲಿ ತೋರಿಸ್ತಾ ಇರೋದು. ಜೋಸೆಫ್ ಜಾರ್ಜ್ ಮತ್ತು ಅವರ ಕುಟುಂಬದ ಮರಣ ಒಂದು ಕೊಲೆ. ನನಗೆ ತಿಳಿದ ಹಾಗೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ವಿಚಾರಿಸಿ ಕಣ್ಣು ಹಿಡಿಯೋದು ಅದನ್ನ ಬಯಲಿಗೆ ಹೇಳಿಯೋದು ತುಂಬಾ ಒಳ್ಳೇದು. ಕಾರಿನ ಲಾಕ್ ಸಿಸ್ಟಮ್ ನಿಂದ ಆಗಿರುವಂತಹ ಪ್ರಾಬ್ಲಮ್ಸ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪೊಲೀಸ್ನವರು ಹೊರಟಾಗ ಆ ಕಾರಲ್ಲಿರೋ ಲಾಕ್ ಸಿಸ್ಟಮ್ 100 ಪಟ್ಟು ಸೇಫ್ ಅಂತ ಈ ಸಿಟಿಯ ದೊಡ್ಡ ಕಾರ್ ಡೀಲರ್ ಮತ್ತು ಆಟೋಮೊಬೈಲ್ ಎಕ್ಸ್ಪರ್ಟ್ ಆಗಿರುವಂತಹ ಜಾಕ್ಸನ್ ಅವರು ನಮಗೆ ತಿಳಿಸ್ಕೊಟ್ರು. ಆ ಕೊಲೆ ಅಕಸ್ಮಾತಾಗಿದ್ದಲ್ಲ ಬೇಕು ಅಂತ ಮಾಡಿತ್ತು ಅಂತ 3 ತಿಂಗಳು ನಿಮ್ ಚಾನೆಲ್ ಅಲ್ಲಿ ಟೆಲಿಕಾಸ್ಟ್ ಮಾಡಿದ್ರಿ. 1 ತಿಂಗಳು ಗ್ಯಾಪ್ ಕೊಟ್ಟು 4ನೇ ತಿಂಗಳಲ್ಲಿ ಇದು ಕೊಲೆ ಅಲ್ಲ ಅಕಸ್ಮಾತ್ ಆಗಿರೋದು ಅಂತ ರಿಪೋರ್ಟ್ ಕೊಟ್ರೆ. ಫಿನಾನ್ಷಿಯಲ್ ಕ್ರೈಸಿಸ್ ಆಗಿರೋ ಇದು ಮೇನ್ ಆಗಿ ಒಂದು ಮರಣ. ಜೋಸೆಫ್ ಜಾರ್ಜ್ ಮತ್ತು ಅವರ ಕುಟುಂಬದ ಮರಣ ಒಂದು ಕೊಲೆನೆ. ಇದನ್ನ ಸಾಬೀತು ಮಾಡೋದಕ್ಕೆ ಬಲವಾದ ಕಾರಣಗಳು ನಮಗೆ ಈಗ ತಾನೇ ಸಿಕ್ಕಿವೆ. ಆರ್ಥಿಕ ಸಮಸ್ಯೆಯ ಕೊರತೆಯಿಂದ ಹಲವಾರು ಕಾರಣಗಳಿಗೆ ಸಿಕ್ಕಾಕೊಂಡಿದ್ರು ಮಿಸ್ಟರ್ ಜಾರ್ಜ್. ಈ ವಿಷಯಗಳನ್ನ ಅವ್ರ ಜೊತೆಗಿದ್ದಂತಹ ಸ್ನೇಹಿತರು ನಮಗೆ ಸಂಪೂರ್ಣವಾಗಿ ತಿಳಿಸಿದ್ರು. ಅವರು ಸಾಯೋದಕ್ಕಿಂತ 1 ವಾರ ಮುಂಚಿತವಾಗಿ ಸಿಂಗಾಪುರ್ ನಲ್ಲಿದ್ದ ಒಂದು ಕಂಪನಿಯ ಲಾಸ್ ಇಂದ ಅವರು ಸೋತೋದ್ರು. ಇದು ಅವರಿಗೆ ತುಂಬಾ ನೋವಾಗಿರೋ ವಿಷಯವಾದ್ರಿಂದ ಅವರ ಕುಟುಂಬದವರು ಕೂಡ ತುಂಬಾ ನೋವಲ್ಲಿದ್ರು. ಅವ್ರು ಸಾಯೋದಕ್ಕಿಂತ 1 ಗಂಟೆ ಮುಂಚೆ ಅವ್ರ ಅಕೌಂಟ್ ಅಲ್ಲಿದ್ದಂತಹ ಪೂರ್ತಿ ಹಣ ಸಿಂಗಾಪುರ್ ನಲ್ಲಿದ್ದಂತಹ 2 ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರುವುದು ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ. ಅದೇ ನಿಮಿಷ ಮುಚ್ಚಾಕಿರುವ ಸತ್ಯಗಳನ್ನೆಲ್ಲ ನನ್ನ ಕಣ್ಣು ಮುಂದೆ ತೆರೆಯಿತು. ಒಂದು 5-6 ತಿಂಗಳು ಮುಂಚೆನೆ ಚಾನೆಲ್ ಮುಚ್ಚಿಬಿಟ್ರು. ಅದಕ್ಕೂ ಮುಂಚೆ ಏನಾಯ್ತಂತ ನಮಗೆ ಗೊತ್ತಿಲ್ಲ. ಅವತ್ತು ಅವಳ ಜೊತೆಗೆ ಒಬ್ಬ ಕೆಲಸ ಮಾಡ್ತಾ ಇದ್ದ, ಹೆಸರು ಜಲಾಲ್ ಇರಬೇಕು, ಸಾರ್ಜಾಲ್ ಇದ್ದಾನೆ. ಅವನ್ನ ಕೇಳಿದ್ರೆ ಗೊತ್ತಾಗುತ್ತೆ ನಿಮಗೆ. ಅವನು ಅದಾದ್ಮೇಲೆ ಊರಿಗೆ ಹೋದ. ನಮ್ಮದ್ಯ ಹೇಳ್ಕೊಳ್ಳೋ ತರ ಏನು ಕಾಂಟ್ಯಾಕ್ಟ್ಸ್ ಇಲ್ಲ. ಅಡ್ರೆಸ್ ಮತ್ತೆ ಫೋನ್ ನಂಬರ್ ಎಲ್ಲ ಬದಲಾಯಿಸಿದಾನೆ. ಜೋಸೆಫ್ ಸಾವಿನ ಬಗ್ಗೆ ನಮ್ ಟಿವಿಲಿ ಟೆಲಿಕಾಸ್ಟ್ ಆಗ್ತಿದ್ದಾಗೇನೆ ಜಾನ್ ಅನ್ನೋರು ನನಗೆ ಕಾಲ್ ಮಾಡಿದ್ರು. ನಮ್ ಚಾನಲ್ ತುಂಬಾ ತೊಂದರೆಲಿದ್ದಿದ್ರಿಂದ ನಮಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೋದ್ವಿ. ನಮ್ ಮುಖಾನೆ ನೋಡ್ದಿದ್ದ ವ್ಯಕ್ತಿ ನಮ್ಗೆ ಫಂಡ್ ಆಫರ್ ಮಾಡ್ದ. ಅವ್ರ ಡಿಮ್ಯಾಂಡ್ ಏನಂತ ಅದೆಲ್ಲ ಗೊತ್ತಿಲ್ಲ. ಆ ಡೀಲಿಂಗ್ಸ್ ಎಲ್ಲ ಅವ್ರಿಗೆ ಗೊತ್ತಿತ್ತು. ಇಲ್ಲೇ ಈವೆಂಟ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ತಿದ್ದ ರೇಣು ಮತ್ತೆ ಮ್ಯಾಥ್ಯೂ ನನ್ನ ಫ್ರೆಂಡ್ಸ್. ಆರ್ಥಿಕ ಸಮಸ್ಯೆ ಜಾಸ್ತಿ ಆಗಿ ಅವನ್ ಬಿಸ್ನೆಸ್ ಲಾಸ್ ಆಯ್ತು. ಅದಾದ್ಮೇಲೆ ಅವನು ಊರಿಗೆ ಹೋದ. ಜೋಸೆಫ್ ಜಾರ್ಜು ಇಬ್ರು ಟಿವಿಲ್ ಬರ್ತಾರದನ್ನ ನೋಡಿ ಅವನು ಊರಿನಿಂದ ನನಗ್ ಫೋನ್ ಮಾಡ್ದ. ಡಾರ್ಲಿಂಗ್, ನೀವ್ ನನಗೋಸ್ಕರ ಆ ಅನಂತರಾಮನ್ ಇದಾನಲ್ಲ ಅವನ್ ಬಾಯಿ ಮುಚ್ಚಿಸ್ಬೇಕು. ಕಾಸು ಎಷ್ಟು ಬೇಕು ಅಂತ ಹೇಳಿ, ನಾನ್ ಕಳಿಸ್ಕೊಡ್ತೀನಿ. ಅಮೌಂಟ್ ನ ಅವರು ಟ್ರಾನ್ಸ್ಫರ್ ಮಾಡಿಕೊಟ್ರು. ಅದನ್ನ ನಾನು ಅನಂತರಾಮ ಕೊಟ್ಟೆ. ಮೊದಲು ಅವರು ಆಗಲ್ಲ ಅಂತ ಹೇಳಿದ್ರು, ಆದ್ರೆ ಚಾನೆಲ್ ನಡ್ಸಕ್ಕಾಗದೆ ತುಂಬಾ ಕಷ್ಟ ಪಡ್ತಾ ಇದ್ರಲ್ಲ ಅದನ್ನೆಲ್ಲ ಅವರೇ ನನಗೆ ಫೋನ್ ಮಾಡಿ ಹೇಳಿದ್ರು. ನ್ಯೂಸ್ ನ ಟೋಟಲ್ ಆಗಿ ಅವರೇ ಚೇಂಜ್ ಮಾಡಿದ್ರು. ಆ ನಿನ್ ಫ್ರೆಂಡ್ ಈಗೆಲ್ಲಿದ್ದಾನೆ? ಕೊಚ್ಚಿನಲ್ಲಿ. ನಾನು ಯಾಕೆ ಹೀಗಿದ್ದೀನಿ ಅಂತ ಕೇಳ್ದಲ್ವಾ, ಅದಕ್ಕೆ ಉತ್ತರ ಸಿಕ್ತ? ನನಗೆ ನಾನು Thank you.
ನನ್ನ ನಾಲ್ಕು ಜನ ಮಕ್ಕಳು, ನನ್ನ ವೈಫ್, ಅವಳಪ್ಪ ಅಮ್ಮ, ಯಾರಿಗೂ ಮನಸ್ಸು ನೋವು ಮಾಡದೇ ಇರುವಂತಹ ಒಂದು ಒಳ್ಳೆ ಕುಟುಂಬ. ನೀನ್ ಯಾಕೆ ಅವರಿಗೆ ಅನ್ಯಾಯ ಮಾಡ್ದೆ? ಅದಕ್ಕೆ ಕಾರಣ ಏನು ಅಂತ ನೀನೇ ನನಗೆ ಹೇಳಬೇಕು. ಈ ಜಗದಲ್ಲಿ ಕೇಳೋ ಮನುಷ್ಯ ನಿನಗೆ ಒಂದೊಂದು ರಾತ್ರಿನೂ ಅವಮಾನದಿಂದನೂ ದುಃಖದಿಂದನೂ ನರಳ್ತಾ ಇದ್ದೆ. ಆತ್ಮಹತ್ಯೆ ಮಾಡ್ಕೊಳ್ತಾನ ಬಿಟ್ಟು ಬೇರೆ ಏನು ತೋರಿಸ್ತಾ ಇರಲಿಲ್ಲ. ಸುರೇಶ್ ಈ ಟೈಮಲ್ಲಿ ಕರೀತಿದ್ದಾನೆ? ಅವನ್ ಮಾತ್ರ ಅಲ್ಲ, ಕಾಸು ಕೊಡ್ಬೇಕಾಗಿರೋ ಎಲ್ರು ನನ್ನ ಕರೀತಾನೆ ಇರ್ತಾರೆ. ಏನಕ್ಕೆ? ತಗೊಂಡಿರೋ ದುಡ್ಡಿಗೆ ಬಡ್ಡಿನ ಅವ್ರ ಜೊತೆ ಬೆಡ್ಡಲ್ಲಿ ಮಲಗಿ ತೀರ್ಸು ಅಂತಿದ್ದಾನೆ. ಆ ಸಮಯದಲ್ಲೇ ರಘು ಅಣ್ಣ ಜೋಸೆಫ್ ಸಾರ್ನ ಎಂಬಸಿಲಿ ನೋಡ್ದೆ ಅಂತ ಹೇಳಿದ್ರು. ಪಾತಾಳಕ್ಕೆ ಹೋಗ್ತಿರೋ ನಮ್ಮ ಜೀವನನ ಜೋಸೆಫ್ ಸಾರ್ನ ಆ ಭೇಟಿ ನಮಗೆ ತುಂಬ ನಂಬಿಕೆ ಕೊಡ್ತು. ಜೋಸೆಫ್ ಸಾರ್ನ ಭೇಟಿಯಾಗೋದಿಕ್ಕೆ ಅಂತ ರಘು ಅಣ್ಣ ಅಲ್ಲಿಗೆ ಹೋಗ್ಬೇಕಾದ್ರೆ ನಮ್ಮನ್ನು ಜೊತೆಲಿ ಕರ್ಕೊಂಡು ಹೋದ್ರು. ಆ ಒಳ್ಳೆ ಮನುಷ್ಯ ನಮಗೆ ಎಲ್ಲ ರೀತಿಲೂ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಊರಿಗೆ ಹೋಗೋದಿಕ್ಕೆ ಟಿಕೆಟ್, ಅಲ್ಲಿರೋದಿಕ್ಕೆ ಅಂತ ಜಾಗನೂ ಎಲ್ಲದಕ್ಕೂ. ನನ್ನ ವಿವಿಐಪಿ ಅವ್ರನ್ನ ನೋಡಿಲ್ಲ ಅಲ್ಲ? ಬನ್ನಿ ತೋರಿಸ್ತೀನಿ, ಬನ್ನಿ. ಅಯ್ಯೋ, ನಿಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತಾನೆ ನಾನು ಬಾಗಿಲು ಹಾಕೊಂಡಿದ್ದೆ. ಬನ್ನಿ ಒಳಗೆ. ಅವತ್ತು ಸಾಯಂಕಾಲನೇ ನಮ್ಮ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಜೋಸೆಫ್ ಸರ್ ಮನೇಲಿರೋದಕ್ಕೆ ಅಂತ ಹೊರಟ್ವಿ. ಪ್ಲೀಸ್ ಕಮ್. ಪ್ಲೀಸ್. ಥ್ಯಾಂಕ್ ಯು. ಇದೆ ಅಂಕಲ್ ನಿಮ್ಮ ರೂಮ್. ಎಲ್ಲದನ್ನೂ ಕಳ್ಕೊಂಡ್ಮೇಲೆ ಕೊನೆಗೆ ನಾವು ಗತಿಗಿಲ್ದಿರೋ ತರ ಆಗೋದ್ವಿ. ಒಂದು ಒಳ್ಳೆ ಜಾಗ ಸಿಕ್ಕಿದ್ರು ನಾವು ಸಂತೋಷವಾಗಿರಕ್ಕೆ ಆಗ್ತಿರ್ಲಿಲ್ಲ. ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟೆ. ನನ್ನ ಹೆಂಡತಿ ಹತ್ರ ಚೆನ್ನಾಗಿ ಮಾತಾಡ್ಸಕ್ಕೂ ಆಗ್ತಿರ್ಲಿಲ್ಲ. ನೀನ್ ಏನ್ ಡಿಸೈಡ್ ಮಾಡಿದ್ಯಾ? ಊರಿಗೆ ಹೋಗ್ಬೇಕಾ? ನಾವು ಸಾಯೋದಕ್ಕೋಸ್ಕರ ಅಷ್ಟು ದೂರ ಹೋಗ್ಬೇಕಾಗಿಲ್ಲ. ಊರಿಗೆ ಹೋಗಿ ನಾವು ಹೇಗ್ ಬದುಕೋದು? ಕಾಸು ಕೊಡ್ಬೇಕಾಗಿರೋ ಒಬ್ಬೊಬ್ರು ಹೀಗೆ ಯಾವಾಗ ಅಂದ್ರೆ ಅವಾಗ ಕಾಲ್ ಮಾಡ್ತಾ ಇದ್ರೆ ನಾನು ಅವ್ರಿಗೆಲ್ಲ ಏನು ಉತ್ತರ ಕೊಡ್ಲಿ? ಇಲ್ಲ, ನಾನು ಅವ್ರ ಜೊತೆ ಎಲ್ಲ ಹೋಗಿ ಮಲ್ಕೊಳ್ಳ. ಟಿಕೆಟ್ ಕೈಗ್ ಬಂದ್ ಸೇರೋ ತನಕ ನಾವು ಊರಿಗೆ ಹೋಗಲ್ಲ ಅನ್ನಿಸ್ತಿದೆ. ಆದ್ರೆ ಇವಾಗ ಯೋಚನೆ ಮಾಡಿದ್ರೆ ನನಗ್ ಭಯ ಆಗ್ತಿದೆ. ಇವಳ ಮದ್ವೆಗೋಸ್ಕರ ನಾಲ್ಕು ಪ್ರಾಪರ್ಟಿನ ಕೊಂಡ್ಕೊಂಡಿದ್ವಿ, ಈಗ ಎಲ್ಲಾನು ಮಾರಿ ಆಯ್ತು. ಅರಮನೆ ತರ ಒಂದು ಮನೆನ ಕಟ್ಟಿ ಎಲ್ಲ ತಂಗಿ ಹೆಸರಿಗೆ ಬರ್ಕೊಟ್ಬಿಟ್ರು. ಈಗ ಆ ಮನೆಗೆ ಹೋಗಿ ಬಿಟ್ಟಿ ಬದುಕ್ಬೇಕಾಗತ್ತೆ. ನಾನ್ ಆ ಮನೇಲಿ ಇರೋದಿಲ್ಲ. ಮತ್ತೆಲ್ಗೆ ಹೋಗ್ತೀಯ? ನಾನು ಏನ್ ಹೇಳ್ತೀನೋ ಅಷ್ಟನ್ನು ಮಾತ್ರ ಕೇಳು, ಗೊತ್ತಾಯ್ತಾ?
ಐದು ತಲೆಮಾರ್ಗಾಗೋಷ್ಟು ಆಸ್ತಿ ಈಗ ಜೋಸೆಫ್ ಕೈಯಲ್ಲಿದೆ. ನಾವು ಕಳ್ಕೊಂಡಿರೋಂಥ ಜೀವನ ನಮಗೆ ಮತ್ತೆ ಸಿಗಬೇಕು. ಅದಕ್ಕೋಸ್ಕರ ಈ ಸೊತ್ತೆಲ್ಲ ತಗೊಳ್ಳೋದ್ರಲ್ಲಿ ಏನ್ ತಪ್ಪಿದೆ? ಕಳ್ತನ ಮಾಡೋಂತೀಯ? ಕಾಡ್ನ ಕಾನೂನೇ ಸರಿ. ಬೇಟೆಯಾಡಿ ಹಸುಗೋಸ್ಕರ ಸಾಯಿಸೋದು ಪಾಪ ಆಗಲ್ಲ. ಈ ಪರಿಸ್ಥಿತಿ ನಾವು ಊರ್ಗೋದ್ರೂ ನಾವು ಬದುಕೋಕೆ ಆಗಲ್ಲ. ಒಂದು ಸಾಯಕ್ಕೋಸ್ಕರ ಧೈರ್ಯ ಇರಬೇಕು, ಇಲ್ಲ ಬದುಕಬೇಕು ಅನ್ನೋ ಧೈರ್ಯ. ಎರಡರಲ್ಲಿ ಒಂದನ್ನ ಇವಾಗ ನಿರ್ಧಾರ ಮಾಡಬೇಕು. ಕತ್ತಿನ ಸ್ವಲ್ಪ ಎಳೆದ್ರೆ ಸಾಕು, ಜೀವ ತಕ್ಷಣ ಹೋಗುತ್ತೆ. ಬೇಡ, ಮಗುಗೆ ಏನು ಮಾಡಬೇಡಿ. ನಿಮ್ಗೆ ಏನ್ ಬೇಕು? ದುಡ್ಡು. ನಿಮ್ ಕುಟುಂಬದಲ್ಲಿರೋ ಎಲ್ಲರೂ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿರೋ ಎಲ್ಲ ಹಣನೂ ನನಗೆ ಬೇಕು. ನಾನು ಹೇಳೋ ಬ್ಯಾಂಕ್ ಅಕೌಂಟ್ಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡು. ಅದೂ ಇವಾಗ್ಲೇ. ಒಂದು ನಿಮಿಷ ವೇಸ್ಟ್ ಆದರೂ ಮಗು ಜೀವ ಹೋಗ್ಬಿಡುತ್ತೆ. ಯಾವುದೂ ಯಾರಿಗೂ ಗೊತ್ತಾಗಬಾರ್ದು. ಮಗು ಅಲ್ಲಿವರೆಗೂ ನಮ್ಮ ಕೈಯಲ್ಲಿರುತ್ತೆ. ಚಿನ್ನ ಚಿನ್ನ. ಅಮ್ಮ, ಫೀಡಿಂಗ್ ಬಾಟ್ಲ ತಗೊಂಡ್ರ? ಅಮ್ಮ, ಎಲ್ಲ ತಗೊಂಬಂದಿದ್ದೀನಿ. ಸರಿ 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 ಸರಿ, ಅಳ್ಬೇಡ ಚಿನ್ನ, ಇರು ಇರು, ಹಾಲು ಕೊಡ್ತೀನಿ. ಚಿನ್ನ, ಊರ್ಗೆ ಹೋಗೋಣ. ಮಗನ ಕೊಡು. ಏನಿಲ್ಲ ಚಿನ್ನ, ಚಳ್ಬೇಡ. ಏನ್ ಬೇಕಮ್ಮ ನಿಂಗೆ? ಓ, ಅಳ್ಬೇಡಮ್ಮ. ಸರಿ, ಬರ್ತೀವಿ. ಟಿಕೆಟ್ ಸಿಕ್ಕಿದೆ ಅಲ್ವಾ? ಓಕೆ, ಬಾಯ್. ಬಾಯ್. Oh.
ಅರಿವು ನಮ್ಗಿಲ್ಲ, ಎಲ್ಲ ಯೋಚನೆ ಮಾಡಿನೇ ಮಾಡಿದ್ದು. ಯೋಚನೆ ಮಾಡ್ತಿದ್ರೆ ಬೇಜಾರಾಗ್ತಿದೆ, ಆದರೆ ತಪ್ಪು ಮಾಡಿದ್ವಿ ಅನಿಸ್ತಾ ಇಲ್ಲ. ನಾವು ಕಣ್ಮುಚ್ಚಿ ತೆಗೆಯೋಷ್ಟರಲ್ಲಿ ನಮ್ಮ ಜೀವನನ ನಾಶ ಮಾಡಿದವ್ರು ಯಾರು? 29 ವರ್ಷ ಕಷ್ಟಪಟ್ಟು ನಿಲ್ಲಿಸಿದ ಎಲ್ಲದನ್ನು ಒಂದೇ ನಿಮಿಷದಲ್ಲಿ ಎಲ್ಲದನ್ನು ಹಾಳು ಮಾಡಿದವ್ರು ಯಾರು? ನನ್ನ ಹೆಂಡತಿ ಮಾನ, ಗಂಡಸು ಅನ್ನೋ ನನ್ನ ಗೌರವ ಎಲ್ಲದನ್ನ ನಾಶ ಮಾಡಿದವ್ರು ಯಾರು? ನಿಜಾನೇ, ಏನೂ ತಪ್ಪು ಮಾಡ್ದಿರೋ 7 ಜನನ ನಾವು ಸಾಯಿಸಿದ್ವಿ, ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಇರುವೆನೂ ಸಾಯಿಸಿರಲಿಲ್ಲ. ನಮ್ಮ ಪರಿಸ್ಥಿತಿ, ಕೆಲವು ಸಮಯದಲ್ಲಿ ಆ 4 ಮಕ್ಕಳು ಮುಖನೂ ನಮಗೆ ಜ್ಞಾಪಕ ಬರುತ್ತೆ. ಆ ಸಮಯದಲ್ಲಿ ನನಗೆ ನಾನೇ ಒಂದು ಮಾತು ಹೇಳ್ಕೊಳ್ತೀನಿ, ಕಾಡ್ನ ಕಾನೂನೇ ಸತ್ಯ, ಹಸುವಾದಾಗ ಬೇಟೆ ಆಡಿ ಸಾಯಿಸೋದ್ರಲ್ಲಿ ತಪ್ಪಿಲ್ಲ, ಪಾಪನೂ ಅಲ್ಲ. ಪಾಪನೇ ಅಲ್ಲ. ಏನೂ ಇಲ್ಲ, ಈ ಮನೆನೂ ಆಚೆ ಇರೋ ಕಾರ್ ಮಾತ್ರನೇ ಇರೋದು. ಅದನ್ನ ಸುಭಾಷಕ್ ಬರೆದು ಕೊಟ್ಬಿಟ್ಟೆ. ಓಕೆ, ಐ ಆಮ್ ರೆಡಿ. ಹೇಗ್ ನನ್ನ ಸಾಯಿಸ್ತೀಯ? ನೀನ್ ಸಾಯ್ಬಾರ್ದು, ನೀನೊಂದು ಸಾಕ್ಷಿ. ಕಾರ್ವಾರಿಗೆ ಹೋಗ್ತಾ ಇರೋ ಟ್ರೈನಲ್ಲಿ ನಿನ್ನ ನೋಡಿದ ತಕ್ಷಣ ನನಗೆಲ್ಲನೂ ಗೊತ್ತಾಯ್ತು. ಒಳ್ಳೆ ತನ ನಾ ಮರ್ತೆ, ದುಡ್ಡಿಗೋಸ್ಕರ ನಿನ್ನನ್ನೇ ಮರ್ತೆ, ಅದು ಕೂಡ ಪಾಪನೇ. ಅದಕ್ಕೆ ಇವತ್ತು ನನ್ನ ಮುಂದೆ ನಿಂತಿರೋದು. ತಪ್ಪಾಗೋಯ್ತು ಅವತ್ತು, ಅದು ಬಿಟ್ಟು ನನಗೆ ಬೇರೆ ಏನು ಗೊತ್ತಾಗ್ಲಿಲ್ಲ. 7 ಜನನ ದಯಾದಾಕ್ಷಿಣ್ಯ ಇಲ್ಲದೆ ಕೊಂದಿರೋ ಇವನು ಕೂಡ ಅದೇ ಮಾತನ್ನ ಹೇಳ್ತಾನೆ. ಸರಿತಾನೆ, ನಾಳೆ ಯಾವ ಪತ್ರಿಕೆಯವರು ಕೂಡ ನೀನ್ ಮಾಡಿ ತಪ್ಪನ್ನ ಮಾಡಬಾರ್ದು. ಇದು ಪ್ರಪಂಚ ಗೊತ್ತಾಗ್ಬೇಕು, ಅದಕ್ಕೆ ನೀನ್ ಇದನ್ನ ನೋಡ್ಬೇಕು. ಜಾನ್, ದಯವಿಟ್ಟು ಅವ್ರನ್ನ ಕೊಲ್ಬೇಡ, ನಿನ್ ಕಾಲ್ ಹಿಡಿದು ಕೇಳ್ಕೊತೀನಿ. ಪೇಯ್ಡ್ ನ್ಯೂಸ್, ಇಟ್ಸ್ ಪೇಯ್ಡ್ ಮರ್ಡರ್. ಕೊಲೆ ಮಾಡೋರ್ಗೆ ಸಹಾಯ ಮಾಡೋದು ಕೊಲೆ ಮಾಡ್ದಾಗೆ. ಅವತ್ತು ನೀನ್ ನಿಜ ಹೇಳಿದ್ರೆ ಇವತ್ ಇವನ್ ಸಾಯ್ತಾ ಇರ್ಲಿಲ್ಲ, ನನ್ನ ಜೀವನ ಕೂಡ ನರಕ ಆಗ್ತಾ ಇರ್ಲಿಲ್ಲ. ಇದಕ್ಕೆಲ್ಲ ನೀನು ಕೂಡ ಕಾರಣ. Thank you.
ಮ್ಯಾಥ್ಯೂವಿನ ಸಾವು, ಅವನು ಕೊಟ್ಟಂತ ಮಾತು ಎಲ್ಲ ಲೈವ್ ಆಗಿ ಫೇಸ್ಬುಕ್ ಅಲ್ಲಿ ಪ್ರಪಂಚನೇ ನೋಡ್ತು. ಪ್ರಪಂಚ ಪೂರ್ತಿ ಆ ವಿಡಿಯೋನ ನೋಡಿ ಹೆದರಿದ್ರು. ಜಾನ್ ಡೇವಿಡ್ ನ ಮತ್ತೆ ಅನಂತರಾಮನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು. ಒಂದ್ ವರ್ಷದಿಂದ ಈ ವಿಚಾರಣೆ ನಡೀತಾ ಇತ್ತು. ಜಾನ್ಗೆ 5 ವರ್ಷಗಳ ಕಾಲ ಜೈಲ್ ಶಿಕ್ಷೆ ಆಯ್ತು. ಅನಂತರಾಮನ್ ಮೀಡಿಯಾದಲ್ಲಿ ಬ್ರೇಕಿಂಗ್ ನ್ಯೂಸ್ ಆದ್ರು. ಈ ಪುಸ್ತಕ ಬರೆದ ಮೇಲೆ ನಾನು ಮೊದಲು ಓದಿ ತೋರಿಸಿದ್ದು ನನ್ನ ಹೆಂಡತಿ ಮಕ್ಕಳಿಗೇನೆ. ಕೊನೆ ಪೇಜ್ ಓದ್ ಮುಗಿಸಿದ್ಮೇಲೆ ನಾನು ಅವ್ರನ್ನ ಕೇಳಿದೆ, ಯಾರು ಈ ಕಥೆಯಲ್ಲಿ ವಿಲನ್? ಅವರು ಗೊತ್ತಿಲ್ಲ ಅಂತ ಹೇಳಿದ್ರು, ಆದರೆ ನನಗೆ ಗೊತ್ತು, ನಾನೇ. ಅನಂತರಾಮನ್ ನನ್ನ ಪತ್ರಿಕೆ ಹೆಸರು. ನಿಮ್ಮ ಮನಸ್ಸು ಶಾಂತವಾಗಿದ್ದು, ಯಾವುದೇ ಕನ್ಫ್ಯೂಷನ್ ಇಲ್ಲದೆ, ಟಯರ್ಡ್ ಆಗದೆ ಇದ್ದಾಗ ಯು ಆರ್ ಇನ್ ಎ ಪರ್ಫೆಕ್ಟ್ ಮೂಡ್ ಫಾರ್ ಜರ್ನಲಿಸಂ. ಮುಂಬೈಯಲ್ಲಿ ಒಂದು ಜರ್ನಲಿಸಂ ಕ್ಲಾಸ್ನಲ್ಲಿ ಹೇಳ್ದ ವ್ಯಾರನ್ ಎಡಿಸನ್ ಅವ್ರ ಮಾತುಗಳನ್ನ ಮರ್ತಿದ್ದು ನಾನೇ. ಈ ಕಥೆಯ ಪರ್ಫೆಕ್ಟ್ ವಿಲನ್. ಸ್ಟೇಷನ್ ಅಲ್ಲಿ ತಾನೇ ಹತ್ತತೀನಿ ಅಂತ ಹೇಳಿದ್ದು. ಸರ್, ಒಂದು ಕಂಪ್ಲೇಂಟ್ ಇದೆ ಸರ್. ಹೇಳಕ್ ಕೇಳಿ ಸರ್, ಒಂದು ಕಂಪ್ಲೇಂಟ್ ಇದೆ ಸರ್. ಹೇಳಕ್ ಕೇಳಿ, ಸುಮ್ನೆ ಅಲ್ಲ ಸರ್. ಸಮೋಸ ಕೇಳಿದ್ರೆ ಪೇಪರ್ ಇಟ್ಟು ಹಾಗೆ ಬಿಸಾಕ್ತಾ ಇದ್ದಾರೆ ಸರ್ ಅವರಲ್ಲಿ. ಸರ್, ಊಟ ಅನ್ನೋದು ದೇವ್ರ ತರ ಸರ್, ಮನುಷ್ಯನಿಗೆ ತುಂಬಾ ತುಂಬಾ ಮುಖ್ಯವಾಗಿರೋ ವಸ್ತು ಸರ್ ಅದು. ನಿಮಗೆ ಸ್ವಲ್ಪ ಆದ್ರೂ ಮನಸ್ಸಾಕ್ಷಿ ಇದೆಯಾ? ಅಲ್ಲ, ನಿಮಗೆಲ್ಲ ಸಮೋಸ ಮಾಡಿರೋನ್ಗೆ ದುಡ್ಡು ಕೊಡ್ತಾನೆ ಸಮೋಸ ತಗೋ. ಇತ್ತೋಳಿ ಸಮೋಸ ಬಿಸಿಯಾಗಿದೆ. ನಾನು ಆಗ್ಲೇ ಸುಮ್ಮನೆ ತಮಾಷೆ ಮಾಡ್ದೆ. ಎಲ್ಲಿ ನೀನು ಬರ್ದಿರೋ ಬುಕ್ಕು? ಹಾ ಬನ್ನಿ. ಓ ಮೈ ಗಾಡ್,
Paid news is paid murder. Memory of a broken journalist. Sir, ಏಷ್ಯನ್ ಲಿಟರಿ ಅವಾರ್ಡ್ಗೆ ಸೆಲೆಕ್ಟ್ ಆಗಿರೋ ಬುಕ್ ನ ಇಲ್ಲಿ ನೋಡಿ ನಿಂತಿದಾರಲ್ಲ ನನ್ನ ಫ್ರೆಂಡ್, ಅದ್ ಮಾತ್ರ ಅಲ್ಲ ನನ್ನ ಸ್ನೇಹಿತರು ನಮ್ಮ ಊರ್ನವರು ಅನಂತರಾಮ್, ಓಹೋ ಇವರು ಅವ್ರ ವೈಫ್ ರೇವತಿ. ಇತ್ತಗುಳೆ ಟಿಕೆಟ್ ಗುವಾಹಟಿ. ಇದ್ರ ಮೇಲೆ ನಾವೇನು ಮಾಡಕ್ಕಾಗಲ್ಲ. ಈ ಟ್ರೈನ್ ಇಂದ ಬಿದ್ದು ಸಾಯೋದೇ ಒಳ್ಳೇದು. ಆವೇಶ ಪಡ್ಬಿಡಿ, ಖಂಡಿತ ಸಿಕ್ಬಿಡುತ್ತೆ. ಬೆಂಗಳೂರು ರಾಜಧಾನಿ ಓನರ್ ನಟರಾಜನ್ ತಾನೆ? ಓನರ್ ಅಲ್ಲ, ಭಿಕ್ಷುಕನಾಗಿದ್ದೀನಿ. ಒಂದು ವಸ್ತು ಇಲ್ಲಿವರೆಗೂ ಬರುತ್ತೆ, ಆದ್ರೆ ಕೈಗೆ ಸಿಗೋದಿಲ್ಲ. ಚಂದ್ರಗಿರಿ, ಬಳಪಟ್ಟು, ಗುಂಡಲಪೇಟೆ, ಲೂಧಿಯಾನ, ಜಲಂಧರ್, ಇದುವರೆಗೂ ಹೋಗದೆ ಇರೋ ಸ್ಥಳಗಳೇ ಇಲ್ಲ. ಇದುವರೆಗೂ ಇವ್ರಿಗೆ ಕಂಠಕ ಶನಿ ಇತ್ತು, ಈಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಗುವಾಹತಿ ತನಕ ಹೋದ್ರೆ ಖಂಡಿತ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸ್ವಾಮಿ ಹೇಳದ್ಮೇಲೆ ನಡೆದೆ ನಡೆಯುತ್ತೆ. ಸುತ್ತು ತಾನೇ ಇದ್ದೀರಾ? ಏನಕ್ಕೆ ಹಂಗೆ ಹೇಳ್ತಾ ಇದ್ದೀರಾ? ನಾನು ಸುತ್ತಾಡ್ತಾನೆ ಇದ್ದೀನಲ್ವ. ಅಸ್ಸಾಂ, ನನ್ನ ಮನೆ ಹಿಂದೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ಬ್ರಹ್ಮಪುತ್ರ ನದಿ ಕಾಣಿಸುತ್ತೆ. ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ. ನಮ್ಮೆಲ್ಲರೂ ಜೀವನನೂ ಕೂಡ ಒಂಥರ ರೈಲಿನ ಪ್ರಯಾಣ ಇದ್ದ ಹಾಗೆ, ಆದರೆ ಅದು ಯಾರಿಗೂ ಅರ್ಥ ಆಗಲ್ಲ.